che magari parla, sana simulagari, mana simulagari, mana suketti rale, monete rale, janakaja patinena, abhishta da smaraneya, ashtakshara mantra da tisuva hage, paranga. Pujantam Rama Rameti Mathuram Mathuraksharam Arukhya Kavita Shakam Vande Valmiki Kutibam Buddhirbalam Yashodhiryam Nirbhayatvam Adogatam Ajavadyam Vakkaputrancha Hanuman Smarana Ve. ಸೀತಾರಾಮ ಲಕ್ಷ್ಮಣರ ಈ ಸಾನ್ನಿಧ್ಯ ಹನುಮಂತನ ಭಕ್ತಿಯ ಉಪಸ್ಥಿತಿ ಇಂಥ ನೆಲದಲ್ಲಿ ದಿವ್ಯ ಸನ್ನಿಧಿಯಲ್ಲಿ ಪವಿತ್ರ ಕ್ಷೇತ್ರವಾದ ಈ ದೇವಸ್ಥಾನಕ್ಕೆ ಪರಮ ಭಕ್ತಿಯಿಂದ ವಂದಿಸಿ ದೋಷಗಳೇನಿದ್ದರೂ ಅದನ್ನು ನಿವಾರಿಸಿ ನಿಷ್ಕಲ್ಮಶ ಮಾಡುವುದು ನಿನ್ನ ಹೊಣೆ ಅಂತ ಅವನಿಗೆ ಅರ್ಪಿಸ್ತಾ ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದಫಲಕ್ಕೆ ಕಣೆ ಹಚ್ಚಿ ನಮಸ್ಕಾರ. ಹನುಮಂತನ ಜಯಂತಿಯ ಸಂದರ್ಭದಲ್ಲಿ ನೀವೆಲ್ಲ ಇದ್ದೀರಿ, ನೀವೆಲ್ಲ ಇದ್ದೀರಿ ಅನ್ನುವುದು ಯಥಾರ್ಥದ ಮಾತು. ಯಾಕೆಂದರೆ ಹನುಮಂತನಿಲ್ಲದೆ ನಾವು ಯಾರೂ ಇಲ್ಲ. ಪ್ರಾಣ ಅನ್ನುವುದು ಮುಖ್ಯ ಪ್ರಾಣನಿಗೆ ಸಂಬಂಧಪಟ್ಟ, ಇಲ್ಲಿ ನಾವೆಲ್ಲ ಜೀವಂತವಾಗಿ ಕೂತಿದ್ದರೆ ಅದು ಮುಖ್ಯ ಪ್ರಾಣನ ಕೃಪೆ. ಆದ್ದರಿಂದ ನಾವೆಲ್ಲ ಅವನ ಕೃಪೆಯಿಂದ ಇಲ್ಲಿ ಕುಳಿತಿದ್ದೇವೆ. ಹಾಗೆ ಕುಳಿತುಕೊಳ್ಳುವುದಕ್ಕೆ ಕಾರಣ ಕೂಡ ಎಲ್ಲಿಯವರೆಗೆ ರಾಮ ರಾಮ ಎನ್ನುವ ಮಾತಿನ ರಾಮಾಯಣ ಈ ನೆಲದಲ್ಲಿ ಇರ್ತದೋ ಅಲ್ಲಿಯವರೆಗೆ ನಾನು ಇರುವ ಹಾಗೆ ನನಗೆ ಅನುಗ್ರಹಿಸುವಂಥ ಭಗವಂತ ಶ್ರೀರಾಮಚಂದ್ರನಲ್ಲಿ ಆ ಹನುಮಂತ ಕೇಳಿದ ಅನುಗ್ರಹ ಅಥವಾ ವರ. ಆದ್ದರಿಂದ ಇಲ್ಲಿ ಯಾವುದೋ ರಾಮ ರಾಮ ನಾಮ ಜಪ ಒಂದು ರಾಮಾಯಣದ ಕಥೆಯಾಗಿಯೋ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿಯೋ ಇರುವುದರಿಂದಲೇ ಹನುಮಂತ ಇನ್ನೂ ಉಪಸ್ಥಿತನಿದ್ದಾನೆ ಅಂತ. ಅವನು ಯಾವತ್ತು ರಾಮನ ನಾಮ ಜಪ ನಿಲ್ಲುತ್ತೆ ಅಥವಾ ರಾಮಾಯಣ ಇಲ್ಲವಾಗುತ್ತೆ ಆವತ್ತು ತಾನು ಹೊರಟು ಹೋಗ್ತೇನೆ ಅಂತ ಕೇಳಿಕೊಂಡಿದ್ದಾನೆ. ನಾವು ಪ್ರಾಣದಿಂದ ಇದ್ದೇವೆ ಅಂತಾದರೆ ರಾಮನಿದ್ದಾನೆ ಅಂತ. ರಾಮನಿಲ್ಲದೆ ಪ್ರಾಣವೇ ಇಲ್ಲ ಅನ್ನೋದು ಮುಖ್ಯ ಪ್ರಾಣ ಕೇಳಿದ ವರದ ಹಿಂದೆ ಇರುವ ಸೂಕ್ತ. ಈ ಎಲ್ಲ ಅರ್ಥಗಳಲ್ಲಿ ಅವರಿಬ್ಬರ ಅವಿನಾಭಾವ ಸಂಬಂಧ ಅದು ಕೇವಲ ಅವರಿಬ್ಬರಿಗೆ ಸಂಬಂಧಪಟ್ಟ. ಪ್ರಾಣ ಇರುವವರೆಗೆ ನಮಗೆ ಅವನ ಜೊತೆಗೆ ಇರಬೇಕಾದಂತಹ ಒಂದು ಅದ್ಭುತವಾದ ಕೊಂಡಿ ಸೇತುವೆ ಹನುಮಂತ. ಆ ದೃಷ್ಟಿಯಲ್ಲಿ ಈಗ ಏನು ಭಾಗವಾಣ ನೋಡಿ, ಒಂದು ಸುಂದರವಾದ ಬಾಂಧವ್ಯ ಈ ಭಾರತೀಯ ಪರಂಪರೆಯಲ್ಲಿ. ಅವರು ನನಗಿಂತ ಬಹಳ ದೊಡ್ಡವರು ಕಾಣ್ತದೆ. ಅವರು ನನ್ನ ವೀಣಕ್ಕ ಅಂತಾರೆ, ನಾನು ಭಾಗವಾಣ ಅಂತೆ. ಇದು ಈ ದೇಶದ ಸೌಂದರ್ಯ. ಅಂದರೆ ಅದು ದೇಹದ ವಯಸ್ಸಿನ ಆಚೆಗೆ ಅಕ್ಕಕ್ಕೆ ಒಂದು ಮಿಲನ ಆಗುವ ಸ್ಥಿತಿಯಲ್ಲಿ ಉಂಟಾಗುವ ಒಂದು ಪರಮ ವಿಶಿಷ್ಟವಾದ ಸಂಬಂಧ. ಅದೆಲ್ಲ ನಿರ್ಮಾಣ ಆಗಲಿಕ್ಕೆ ಕಾರಣ ಒಳಗಿರುವ ಪರಮಾತ್ಮನೇ ಹೊರತು ನಾನು ಅವರು ಅಂತ ಕಾಣಿಸಿಕೊಳ್ಳುವ ಈ ದೈಹಿಕ ಅಸ್ತಿತ್ವ ಅಲ್ಲ. ಅವರೇ ಈಗ ಹೇಳಿದರು, ಈಗ ಒಂದು ಹನುಮ ಜಯಂತಿಯನ್ನು ಮಾಡುವುದಕ್ಕೆ ಹಿನ್ನೆಲೆಯಾದ ಈ ದೇವಸ್ಥಾನದಲ್ಲಿ ಹನುಮಂತ ಹೇಗೆ ಬಂದು ಕೂತ, ಏನು ಕಾರಣ? ಕಾಲವು ಕಾಲಾಂತಿಕ ಆಗುವುದಿದೆಯಲ್ಲ, ಒಂದು ಕಾಲದ ಯಾವುದೋ ಕಥೆ ಇವತ್ತು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗುವುದು ಸಾಮಾನ್ಯ ಸಂಗತಿ ಅಲ್ಲ. ನಮಗೆ ಒಂದು ದೊಡ್ಡ ಎಡಬಿಡಂಗಿತನದ ಮಾತುಗಳೆಲ್ಲ ಇವೆ. ರಾಮನ ಎಲ್ಲಿದ್ದಾನೆ? ಅವನು ಕಾವ್ಯ ನಾಯಕ, ಅವನನ್ನು ವಾಲ್ಮೀಕಿಗಳು ಕಾವ್ಯದಲ್ಲಿ ಬರೆದದ್ದು, ಆ ಕಾವ್ಯದಲ್ಲಿರುವ ನಾಯಕನನ್ನು ದೇವರು ಅಂತ ಹೇಳೋದು ಏನು? ಒಂದು ಪಕ್ಷ
ಜನ ಯೋಚನೆ ಮಾಡಿದ್ರೆ ಪ್ರತಿ ಊರಿಗೆ ಇಂಥದ್ದೊಂದು ಕಥೆ. ಭಾರತದ ಯಾವ ನೆಲಕ್ಕೆ ನೀವು ಹೋಗಿ ಅಲ್ಲಿ ಅವರು ಹೇಳ್ತಾರೆ, ಇಲ್ಲಿ ರಾಮಚಂದ್ರ ಬಂದು ಓಡಾಡಿದ ನೆಲ ಏನು, ಇಲ್ಲೇ ಸೀತೆ ನೀರು ಕುಡಿದು, ಇಲ್ಲಿ ಅವರು ಮಲಗಿದ್ರಂತೆ, ಇಲ್ಲೇ ಅರಣ್ಯ, ಪ್ರತಿಯೊಬ್ಬರು ಹೇಳ್ತಾರೆ. ಅದನ್ನು ಭೌಗೋಳಿಕವಾಗಿ ಐತಿಹಾಸಿಕವಾಗಿ ನೋಡೋದೇ ಇದ್ದರೆ ಅದು ಆಂತರಂಗಿಕ ಹೃದಯದ ಭೌಗೋಳಿಕ ಅವಸ್ಥೆಗೆ ಸಂಬಂಧಪಟ್ಟದ್ದು. ಪ್ರತಿಯೊಬ್ಬರ ಹೃದಯವಾಸಿಯವನು. ಆದ್ರಿಂದ ಮತ್ತೆ ಎಷ್ಟು ಕಾಲದಿಂದ, ತ್ರೇತಾಯುಗದಿಂದ ಇವತ್ತಿನವರೆಗೂ ನಾವು ರಾಮಚಂದ್ರನನ್ನು ಹೇಳ್ತೇವೆ ಅಂದ್ರೆ ಯಾವ ಕಾವ್ಯದ ನಾಯಕ ಅಷ್ಟು ಕಾಲ ಉಳಿದಿದ್ದಾನೆ ಸ್ವಾಮಿ? ಒಬ್ಬ ವಾಲ್ಮೀಕಿಗಳಿಗೆ ಕಣ್ಣಿಗೆ ದರ್ಶನವಾಗಿ ಬ್ರಹ್ಮನ ಅನುಗ್ರಹದಿಂದ ಸಂಪೂರ್ಣ ಕಾಣುವ ಒಂದು ಕಾಣಿಕೆಯಾಗಿ ನಾರದರು ಪೂರ್ವಭಾವಿಯಾಗಿ ಹೇಳಿದ ಕಥೆ ಒಂದು ಕಣ್ಮುಂದೆಯೇ ಸಂಪೂರ್ಣ ಪ್ರಸ್ತುತಪಡಿಸಿದಾಗ ಉಂಟಾದ ಕಾವ್ಯ. ಅದು ರೂಪದಲ್ಲಿ ಕಾವ್ಯ ಇದ್ದರೂ ಕೂಡ ರಾಮನ ಅನುಪಸ್ಥಿತಿಯಲ್ಲಿ ಹುಟ್ಟಿದ ಕಲ್ಪನೆಯ ನಾಯಕ ಅಲ್ಲ. ಯಾಕೆ ಅಂದ್ರೆ ನಾರದರು ಕತೆ ಹೇಳುವುದಕ್ಕೆ ಮೊದಲು ವಾಲ್ಮೀಕಿ ಕೇಳಿದ್ದು ಕೌನಸ್ಮಿನ್ ಸಂಪ್ರತಂ ಲೋಕೆ ಅಂತ. ಈ ಲೋಕದಲ್ಲಿ ಅನೇಕ ಗುಣಗಳ ಪಟ್ಟಿ ಮಾಡುತ್ತಾರೆ ವಾಲ್ಮೀಕಿ. ಇಂಥ ಎಲ್ಲ ಗುಣಗಳಿರುವ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಯಾರು ಇದ್ದಾನೆ ನೋಡಿ, ಈ ಲೋಕದಲ್ಲಿ ಅಂತಲೇ ಕೇಳಿರೋದು. ಸಂಪ್ರತಂ ಲೋಕೆ ಅಂದಾಗ ವಾಲ್ಮೀಕಿಗಳು ಬದುಕ್ತಾ ಇರುವ ಆ ಕಾಲವನ್ನು ವಾಲ್ಮೀಕಿಗಳು ಉದ್ದೇಶಿಸುತ್ತಿದ್ದಾರೆ ಹೊರತು ಕಲ್ಪನೆಯ ಇನ್ಯಾವುದೋ ಕಾಲಕ್ಕೆ ಬರಲಿಕ್ಕಿರುವ ಕಥೆ ಅಲ್ಲ. ನಮ್ಮ ಈ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಗುಣಗಳು, ಅವ್ರು ಮಾಡುವ ಸದ್ಗುಣಗಳ ಪಟ್ಟಿಯನ್ನು ನೀವು, ನಾನು ಯಾವಾಗಲೂ ಮತ್ತೆ ಹೇಳೋದು, ನಾವು ಓದಬೇಕು. ನಮ್ಮ ದೇಶದ ಬಹಳ ದೊಡ್ಡ ದುರಂತ. ನಾನು ನಮ್ಮ ಎಲ್ಲ ಹಿರಿಯರುಗಳಿಗೆ ನಾವು ಕೇಳಬೇಕಾದ ಪ್ರಶ್ನೆ, ಯಾಕೆ ನಮಗೆ ಹಿರಿಯರು ನಮ್ಮ ಇಡೀ ಪರಂಪರೆಯ ಧರ್ಮ ಪರಂಪರೆಯ ರಾಮಾಯಣವನ್ನ, ಮಹಾಭಾರತವನ್ನ, ಭಗವದ್ಗೀತೆಯನ್ನ, ಭಾಗವತವನ್ನ, ಕನಿಷ್ಠ ಈ ನಾಲ್ಕುಗಳನ್ನಾದರೂ, ಉಳಿದದ್ದು ಬಿಡೋಣ, ಇನ್ನು ಬಹಳಷ್ಟಿವೆ ಉಪನಿಷತ್ತುಗಳು, ಅವುಗಳೆಲ್ಲ ಬಹಳ ಗರಿಷ್ಠ ಅಥವಾ ಬಹಳ ಸಂಖ್ಯೆಯಿಂದ ಹೆಚ್ಚು, ಜೊತೆಗೆ ಭಾವದಿಂದ ಕೂಡ ಅರ್ಥ ಆಗಲಿಕ್ಕೆ ಕಷ್ಟವಾಗುವ ಸಂಗತಿಗಳು ಅಂತ ಇಟ್ಕೊಂಡ್ರು, ನಾವು ಈ ನಾಲ್ಕನ್ನು ಯಾಕೆ ದಾಟಿಸ್ಲಿಲ್ಲ ಪರಂಪರೆಯಿಂದ ಪರಂಪರೆಗೆ, ಯಾಕೆ ಹೇಳಿಕೊಡ್ಲಿಲ್ಲ? ನಾವು ನಮ್ಮ ಹಿರಿಯರನ್ನು ಪ್ರಶ್ನಿಸಬೇಕು. ಹಾಗೆ ಪ್ರಶ್ನಿಸುವಾಗ ನಾವು ಹೇಳಿರ್ಬೇಕು, ನಾವೀಗ ಇಷ್ಟು ಜನ ನಾವೇ ನಮ್ಮನ್ನು ಕೇಳಿಕೊಳ್ಬೇಕು, ನಮ್ಮ ಮಕ್ಕಳಿಗೆ ನಾವು ಯಾರು ರಾಮಾಯಣ ಓದಿ ಹೇಳ್ತೇವೆ? ದಿನಕ್ಕೆ ಒಂದು ಗಂಟೆ ರಾಮಾಯಣ ಓದಿ ಹೇಳುವ ಕೆಲಸವನ್ನು ಯಾಕೆ ನಮ್ಮ ಹಿರಿಯ ಪರಂಪರೆ ಮಾಡದೇ ಬಂತು? ಪೂರ್ವಕಾಲದಲ್ಲಿ ಇತ್ತು ಅದು, ಕಾಲದಿಂದ ಕಾಲಕ್ಕೆ ಅದು ನಾಶವಾಯ್ತಲ್ಲ, ಯಾಕಾಯಿತು? ಇವತ್ತು ಎಲ್ಲಿ ಉಳಿದಿದೆ? ಬಹಳ ಮಾತಾಡ್ತಾ ಅಂದ್ರೆ ಶುರುವಾಯಿತು ಇವನದ್ದು ರಾಮಾಯಣ ಅನ್ನುವ ಕಾಲ ಬಂದಿದೆ. ತುಂಬಾ ದೊಡ್ಡದೊಂದು ಏನೋ ಸಂಗತಿಯನ್ನು ದೊಡ್ಡ ಮಾಡಿ ಹೇಳಿದ್ರೆ ಇವನದೊಂದು ಹನುಮಂತನ ಬಾಲ ಅನ್ನುವ ಅಪಾರ್ಥಗಳಿಗೆ ಬಳಸುವ ಒಂದು ಪ್ರವೃತ್ತಿ ನಮ್ಮ ಸಂಸ್ಕೃತಿಗೆ ಬಂದಿದೆ. ಯಾಕೆ ಬಂತು? ಯಾಕೆ ಯೋಚಿಸೋದಿಲ್ಲ? ಇದೆಲ್ಲ ನಾವು ಎಲ್ಲಿ ಕಳ್ಕೊಂಡಿವಿ? ಯಾವ ಲಿಂಕ್, ಮಿಸ್ಸಿಂಗ್ ಲಿಂಕ್ ಯಾವುದು? ಎಲ್ಲಿಯೋ ಹಿರಿಯರು ತಪ್ಪು ಮಾಡಿದ್ದರ? ಬ್ರಿಟಿಷರನ್ನೇ ದೂಷಿಸ್ತಾ ಬೈಕ ಕೂತ್ಕೊಳ್ಳೋದಕ್ಕಿಂತ ಬ್ರಿಟಿಷರು ಹೋಗಿ ಇಷ್ಟು ವರ್ಷ ಆಯ್ತಲ್ಲ, ಯಾಕೆ ಏನು ಮಾಡಲಿಲ್ಲ ನಾವು? ಇಷ್ಟೆಲ್ಲವನ್ನು ಹೇಳುವಾಗಲೂ ಕೂಡ ರಾಮ ಉಳಿದಿದ್ದಾನಲ್ಲ. ಅವರು ಹೇಳಿದ್ರು ರಾಮನ ಶಕ್ತಿ ಎಂಥದ್ದು ಅಂದ್ರೆ ಅಹಲ್ಯ ಹತ್ರ ಹೋದಾಗ ಪಾದಸ್ಪರ್ಶದಿಂದ ಅಹಲ್ಯೆ ಕಾಣಿಸಿಕೊಂಡು ಅಂತ. ಅದು ಬೇರೆ ಭಾಗ. ರಾಮ ಇವತ್ತು ಎಲ್ಲಿ ಇಲ್ಲ ಹೇಳಿ? ಮಾರೀಚ ಒಂದು ಮಾತು ಹೇಳ್ತಾನೆ, ರಾ ಅನ್ನೋ ಶಬ್ದ ಕೇಳಿದ್ರೆ ನನಗೆ ಆಗುವುದಿಲ್ಲ ಈಗ. ಒಂದು ಸಾರಿ ಬಾಣದಿಂದ ಹೂಡಿಸಿಕೊಂಡವ ವಿಶ್ವಾಮಿತ್ರರ ಜೊತೆಗೆ ರಾಮಚಂದ್ರ ಕಾಡಿನಲ್ಲಿ ದುಷ್ಟರ ನಾಶಕ್ಕಾಗಿ ವಿಶ್ವಾಮಿತ್ರರ ಆದೇಶದಿಂದ ಆ ದಶರಥನ ಮಕ್ಕಳನ್ನು ಕರ್ಕೊಂಡು ಬಂದು ಆ ಅರಣ್ಯದಲ್ಲಿ ಓಡಾಡುವಾಗ, ನೀನು ತಾಟಕಿ, ಸುಬಾಹು, ಮಾರೀಚ ಮೊದಲಾದವರನ್ನು ಕೊಲ್ಲಬೇಕು. ಆಗ ಕೊಟ್ಟ ಮಾತು ವಿಶ್ವಾಮಿತ್ರರು, ನಾನು ಕೊಲ್ಲುವ ಹಾಗಿಲ್ಲ, ಯಾಕೆಂದ್ರೆ ತಪಸ್ವಿ ನಾನು, ತಪಸ್ಸಿನಲ್ಲಿ ಕ್ರೋಧ, ಅದು ನನ್ನ ತಪಸ್ಸನ್ನು ಭಂಗ ಮಾಡ್ತದೆ. ನೀನು ನನ್ನ ತಪಸ್ಸಿಗೆ ಅನುಕೂಲ ಆಗುವುದಕ್ಕಾಗಿ ನಿನ್ನ ಶಕ್ತಿಯನ್ನು ಬಳಸು. ಎಂಥ ಬ್ಯೂಟಿಫುಲ್ ಆದ ಕಾನ್ಸೆಪ್ಟ್ ನೋಡಿ. ವಿಶ್ವಾಮಿತ್ರರು ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳ ಅನುಗ್ರಹ ಮಾಡ್ತಾರೆ ರಾಮನಿಗೆ. ಅಷ್ಟು ಮಾತ್ರ ಅಲ್ಲ, ಇನ್ನಿತರ ಜ್ವರಬಾರದ ಹಾಗೆ, ಮನಸ್ಸಿನ ಸಮತೋಲನಗಳು ತಪ್ಪದ ಹಾಗೆ, ದೈಹಿಕವಾಗಿ ಯಾವುದೇ ಸ್ಥಿಮಿತ ಅತ್ತಿತ್ತ ಆಗದ ಹಾಗೆ, ಎಲ್ಲ ರೀತಿಯ ಬಲ, ಬಲ ಅತಿಬಲ ಮೊದಲಾದ ಮಂತ್ರಗಳ ಸಹಿತ ಅವನನ್ನು ಯಾವ ಮಟ್ಟಕ್ಕೆ ಪ್ರಿಪೇರ್ ಮಾಡ್ತಾರೆ, ಆ ರಾಮಚಂದ್ರ. ನಮ್ಮಲ್ಲಿ ಶಕ್ತಿ ಅಂದ್ರೆ ಏನು ಎಣಿಸುವುದು? ನಾವು ಹೋರಾಟಕ್ಕೆ ಗಟ್ಟಿ ಇದ್ದವ ಶಕ್ತ ಅಂತ. ನೀವು ಆರಂಭದಿಂದ ಗಮನಿಸಿ,
ರಾಮಚಂದ್ರ ಕೊಟ್ಟ ಸಂದೇಶವೇ ಬೇರೆ. ಅವ ಕೊಟ್ಟ ಸಂದೇಶ ಯಾವುದು ಅಂದರೆ, ನಮಗೆ ಬೇಕಾದಷ್ಟು ಏಟು ಬೀಳ್ತದೆ, ನಾವು ಹೊಡೆದ ತಿಂತೇವೆ, ಕುಸಿದು ಬೀಳ್ತೇವೆ. ಕುಸಿದು ಬೀಳುವಾಗ ಆ ಕುಸಿತದಲ್ಲಿ ಏಳುವುದಿದೆಯಲ್ಲ, ಅದು ಆಂತರಂಗಿಕ ಶಕ್ತಿ, ಅದು ದೈಹಿಕ ಶಕ್ತಿಗೆ ಸಂಬಂಧಪಟ್ಟದ್ದಲ್ಲ. ಬಿದ್ದ ಏಟುಗಳನ್ನೆಲ್ಲ ಸುಖವನ್ನಾಗಿ ಮಾರ್ಪಡಿಸಿಕೊಂಡು ಜಗತ್ತಿಗೆ ಸಂತೋಷದ ಒಂದು ಮಾದರಿಯನ್ನು ಕೊಡೋದಿದೆಯಲ್ಲ, ಅದು ರಾಮನ ಬಲ. ಆ ಶಕ್ತಿಗೆ ದೈಹಿಕವಾದ ಬಲ ಉಂಟಾ ಕೇಳಿದರೆ ಇರಲಿಕ್ಕೆ ಸಾಕು, ಅದಿಲ್ಲದೆಯೂ ಕೂಡ ಆಂತರಂಗಿಕ ಮಾನಸಿಕ ಬಲ, ಇನ್ನರ್ ಸ್ಟ್ರೆಂತ್ ಅಂತ ನಾವು ಯಾವುದನ್ನು ಹೇಳ್ತೀವಲ್ಲ, ಅದು ರಾಮಚಂದ್ರನ ಶಕ್ತಿ. ಅದಕ್ಕೆ ದೈಹಿಕ ಅಸ್ತಿತ್ವ ಒಂದು ನೆಪ ಮಾತ್ರ. ಯಾವ ಪರಿ ಅವನ ಶಕ್ತಿ ಅಂತಂದರೆ, ಜಗತ್ತಿನ ಎಲ್ಲ ಅಂದರೆ ನೋಡಿ 14,000 ರಾಕ್ಷಸವನ್ನು ಏಕಮಾತ್ರನಾಗಿ ಗೆದ್ದವ ಒಂದು ಹಂತಕ್ಕೆ. ನಾವು ಹಾಗೆ ನೋಡಿದರೆ ನಮ್ಮ ಇಡೀ ಈ ಭಾರತೀಯ ಪರಂಪರೆಯಲ್ಲಿ ರಾಮಾಯಣವನ್ನು ನಮ್ಮ ಒಳಗೆ ನಾವು ಅಂತರ್ಗತ ಮಾಡಿಕೊಂಡಿದ್ದೇವೆ ಅನ್ನೋದಕ್ಕೆ ಪುರಾವೆಯಾಗಿ ಈಗ ಉಳಿದಿರುವ ಯಾವುದೋ ಕಥೆಗಳು, ಜಾನಪದೀಯವಾಗಿ ನಾವು ನಂಬಿ ಹೇಳ್ತಾ ಇರುವಂತಹ ನಂಬಿಕೆಗಳು, ಯಾವುದೋ ನಾವು ನಡೆದು ಬಂದಂತಹ ಆಚರಣೆಗಳು ಇವತ್ತಿಗೂ ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಉತ್ತರ ಕರ್ನಾಟಕದ ಜನ ಸರ್ಪ ಬಂದರೆ ಓಂ ಆಸ್ತಿಕಾಯ ನಮಃ ಅಂತಾರೆ. ಅರೆ, ಯಾವ ಕಾಲದ ಮಹಾಭಾರತ? ಜನಮೇಜಯ ಸರ್ಪಯಜ್ಞದ ಸಂದರ್ಭದಲ್ಲಿ ಆಸ್ತಿಕ ಬಂದು ನಿಲ್ಲಿಸಿದ. ಸರ್ಪದ ಯಜ್ಞದಲ್ಲಿ ಸರ್ಪಗಳ ಸಾವು ಆಗದ ಹಾಗೆ ಯಾರು ಹೇಳಿದ್ರು ಅದನ್ನು? ಇದರಿಂದ ಮುಂದೆ ಏನಾಯಿತು? ಆಸ್ತಿಕ ಬಂದರೆ ಸರ್ಪ ಏನು ಮಾಡಲ್ಲ, ಆಸ್ತಿಕನನ್ನೇನೆಂದರೆ ಸಾಕು. ಯಾಕೆ? ಆಸ್ತಿಕ ಒಂದು ಕಾಲಕ್ಕೆ ಯಜ್ಞ ಆದಾಗ ಸರ್ಪನಾಶವನ್ನು ತಡೆಯಲವನು, ಸರ್ಪ ಅದನ್ನು ಇವತ್ತಿಗೂ ಅವನಿಗೆ ಗೌರವ ಕೊಟ್ಟು ಅವನ ಮಾತನ್ನು ನಂಬುತ್ತದೆ, ಅವನಿಗೆ ಗೌರವ ಕೊಟ್ಟು ತಾನು ಹಿಂದೆ ಸರಿಯುತ್ತದೆ ಅನ್ನೋದು ಜನರಲ್ಲಿ ಪರಂಪರಾಗತವಾಗಿ ಬಂತಲ್ಲ. ಇಂಥ ಎಲ್ಲ ನಂಬಿಕೆಗಳು ನಮ್ಮನ್ನು ಗಟ್ಟಿಯಾಗಿಸಿ ಕಾದದ್ದು ದೈಹಿಕವಾದ ಒಂದು ಬಲ ಮಾತ್ರವಲ್ಲ, ರಾಮ ಅಥವಾ ಯಾವುದೇ ದೇವರು ತೋರಿಸಿದ ಆಂತರಂಗಿಕ ಶಕ್ತಿಯ ಪರಿಣಾಮವಾಗಿ. ನೋಡಿ, ರಾಮ ಹುಟ್ಟುತ್ತಾ ನಾವು ಯಾವುದನ್ನು ಯಜ್ಞದಿಂದಲೋ ದೈವ ಅನುಗ್ರಹದಿಂದಲೋ ಹುಟ್ಟಿತು ಅನ್ನುವ ಒಂದು ಭಾಗ ಬಿಟ್ಟು ಬಿಡೋಣ. ಅದು ನಮಗೆ ಅಲ್ಲಿ ಅದು ಅವಿನಾಭಾವವಾಗಿ ಎಲ್ಲ ದೊಡ್ಡ ವ್ಯಕ್ತಿಗಳಲ್ಲಿ ಬರುತ್ತೆ ಅಥವಾ ದೊಡ್ಡ ಅವತಾರಗಳಲ್ಲಿ ಬರುತ್ತೆ, ಇರಲಿ. ಅದಲ್ಲದ ಭಾಗಕ್ಕೆ ಬಂದರೆ ಬಾಲ್ಯದ ನಾನು ಹೇಳಿದ ಭಾಗ, ಏನು ವಿಶ್ವಾಮಿತ್ರನ ಜೊತೆಗೆ ಹೋದ ರಾಮಚಂದ್ರ ತಲುಪಿದ್ದು ಯಾವ ಹಂತ, ಅವನು ಪಡೆದ ಶಕ್ತಿ ಎಂಥದ್ದು? ಹೌದು, ದೈಹಿಕವಾಗಿ 14,000 ಜನರನ್ನ ತಾನು ಗೆಲ್ಲಬಲ್ಲೆ ಒಬ್ಬನೇ ಅನ್ನುವ ಶಸ್ತ್ರಾಸ್ತ್ರಗಳ ಆ ಒಂದು ಸಾಮರ್ಥ್ಯವನ್ನು ಅಲ್ಲಿ ನೋಡಿದ ನಾವು, ಮುಂದೆ ನಾವು ರಾಮನನ್ನು ನೋಡುವಾಗ ಗಮನಿಸಬೇಕಾದ ಸಂಗತಿ ಏನು ಅಂದರೆ, ನಾನು ನಿಮಗೆ ಹೇಳಿದೆ ಮಾನಸಿಕ ಶಕ್ತಿ ಒಂದಿದೆ ಅಂತ. ಯಾವುದು ಅಂದರೆ, ನೋಡಿ, ನಮ್ಮಲ್ಲಿ ಬಹಳ ಜನ ಸಣ್ಣ ಪುಟ್ಟ ವಿಷಯಕ್ಕೆ, ಸಣ್ಣ ಪುಟ್ಟ ವಿಷಯ ಅಂದಾಗ ನಾವು ಯಾವಾಗಲೂ ಹೇಗೆ ಅಂತಂದರೆ ಅಹಂಕಾರಕ್ಕೆ ಏಟು ಬೀಳ್ತದೆ ನಮಗೆ. ಅದು ಸಣ್ಣ ವಿಷಯವೇ ಇರ್ಬೋದು, ನಮ್ಮ ವ್ಯಕ್ತಿತ್ವಕ್ಕೆ ಏನಾದರೂ ಧಕ್ಕೆ ಆದಾಗ ನಮ್ಮ ಅಹಂಕಾರ ಎದ್ದು ನಿಲ್ತದೆ. ಎಲ್ಲಿ ಒಂದೇ ಒಂದು ಕಡೆ ರಾಮಚಂದ್ರನಲ್ಲಿ ಅಂಥ ಅಹಂಕಾರ ಎದ್ದ ಘಟನೆಗಳೇ ಇಲ್ಲ. ದಶರಥನ ಪಿತೃವಾಕ್ ಪರಿಪಾಲನೆಗಾಗಿ ತಾನು ಊರು ಬಿಟ್ಟು ಹೊರಡುವಾಗ, ಅರಣ್ಯಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಮಾಡುವಾಗ ಲಕ್ಷ್ಮಣ ಇನ್ನಿಲ್ಲದ ಹಾಗೆ ಕಠೋರ ಮಾತುಗಳನ್ನು ಆಡ್ತಾನೆ. ನೀನೆಂಥ ಅಪ್ಪ ಹೇಳಿದ ಅಂದರೆ ಅಪ್ಪ ಹೇಳಿದ ಆಗೋಯ್ತ, ಅವ ಸ್ತ್ರೀ ಲಂಪಟರ ಹಾಗೆ ಮಾತಾಡ್ತಾನೆ. ಸ್ತ್ರೀಯರ ಒಂದು ಮೋಹ ಇದೆ ಅವನಿಗೆ, ಕೈಕೇಯಿಂದ ಅವನಿಗೆ ಅವಳ ಅಲ್ಟಿಮೇಟ್, ಆದ್ರಿಂದ ಅವನಿಗೆ ಧರ್ಮ ಪ್ರಜ್ಞೆ ಇಲ್ಲ, ಅಂಥವರ ಮಾತು ಯಾಕೆ ನಡೆಸೋದು ಅಂತ ಕ್ರೂರವಾಗಿ ಮಾತಾಡ್ತಾನೆ. ನೀವು ನೋಡಿದರೆ ಗೊತ್ತಾಗುತ್ತೆ ಲಕ್ಷ್ಮಣ ಎಕ್ಸ್ಟ್ರೀಮ್ ಮಾತಾಡುವಾಗೆಲ್ಲ ರಾಮ ಸಮಾಧಾನಿ, ರಾಮ ಎಕ್ಸ್ಟ್ರೀಮ್ ಹೋದಾಗೆಲ್ಲ ಲಕ್ಷ್ಮಣ ಸಮಾಧಾನ ಮಾಡು. ಎರಡು ಮುಖ ರಾಮ ಆಗ ಇಲ್ಲ. ಪಿತೃವಾಕ್ ಪರಿಪಾಲನೆ ಅನ್ನುವುದು ನನ್ನ ಪರಂಪರೆಯಲ್ಲಿ ಸಗರನಿಂದ ನಡೆದು ಬಂದಿದೆ. ಸಗರನ ಮಕ್ಕಳು 60,000 ಜನ ಅವರು ಅಂದು ಸತ್ತಾಗ ಹೇಗೆ ಅದನ್ನು ಆ ಮಾತನ್ನು ಉಳಿಸಿಕೊಂಡು ಹೋದ್ರಲ್ಲ ಅಪ್ಪನ ಅಶ್ವಮೇಧದ ಕುದುರೆಯನ್ನು ತರ್ತೇವೆ ಅಂತ, ಹಾಗೆ ನನ್ನ ಪರಂಪರೆ, ನಾನು ಮಾತು ತಪ್ಪುವುದಿಲ್ಲ. ಇದು ರಾಮನ ನಿಷ್ಠೆಯ ಮಾತು. ಲಕ್ಷ್ಮಣ ಉತ್ತರ ಕೊಡ್ತಾನೆ, ಯಾರಿಗೆ ಕೈಯಲ್ಲಾಗುವುದಿಲ್ಲವೋ ಅವರೆಲ್ಲ ಧರ್ಮದ ಮಾತೇ ಆಡೋದು.
ನಮ್ಮಲ್ಲಿ ಈ ಮಾತು ಪ್ರಚಲಿತ. ಬಹಳ ಗಲಾಟೆ ಆದಾಗ ಒಬ್ಬ ಸಂಭಾವಿತ ಹೇಳ್ತಾನೆ, ದೇವರು ನೋಡ್ಕೊಳ್ತಾನಪ್ಪ, ಸುಮ್ಮನೆ ನೀವು ಹಾರಾಡಬೇಡಿ, ಹೋರಾಟ ಮಾಡಬೇಡಿ. ತಕ್ಷಣ ನಾವೇನು ಮಾಡ್ತೇವೆ, ಈ ಅಪ್ಪನಿಗೆ ಕೆಲಸ ಇಲ್ಲ, ಕೈಯಲ್ಲಾಗೋದಿಲ್ಲ, ಅದಕ್ಕೆ ಧರ್ಮದ ಮಾತಾಡ್ತಾನೆ ಅಂತ ಅಪ್ಪನನ್ನೇ ಬೈತೇವೆ, ಅಥವಾ ಹಾಗೆ ನಮ್ಮನ್ನು ಸಮಾಧಾನಿಸುವ ಧರ್ಮನಿಷ್ಠ ಸಂಭಾವಿತರನ್ನು ಬೈತೇವೆ ನಾವು. ಇಲ್ಲಿ ರಾಮನನ್ನು ಹಾಗೇ ಬೈತಾನೆ ಲಕ್ಷ್ಮಣ, ನೀನು ಕೈಯಲ್ಲಾಗೋದಿಲ್ಲ ಅಂತ ಧರ್ಮದ ಮಾತಾಡ್ತೀನಿ ನಾನು. ಅದನ್ನು ಎಷ್ಟು ಸೂಕ್ಷ್ಮ ಇದೆ ಅಂದರೆ, ರಾಮ ಅದಕ್ಕೆ ಉತ್ತರ ಕೊಡ್ತಾನೆ, ಯಾರಿಗೆ ಆಂತರಂಗಿಕವಾದ ಬಲ ಇದೆಯೋ ಅವನು ಮಾತ್ರ ಧರ್ಮನಿಷ್ಠವಾಗಿ ನಡೆಯಬಲ್ಲ, ಯಾರಿಗೆ ಆಂತರಂಗಿಕ ಬಲವಿಲ್ಲವೋ ಅವನು ನಿನ್ನ ಹಾಗೆ ಹೋರಾಟ ಮಾಡಿ ಪಡೆಯುತ್ತೇನೆ ಅಂತ ಹೊರಡ್ತಾನೆ. ಇದನ್ನು ಇವತ್ತಿನ ಧರ್ಮದ ಜಗಳದವರೆಗೆ ನೀವು ಅಪ್ಲೈ ಮಾಡಿ ನೋಡಬಹುದು. ಇಷ್ಟೇ ಸೂಕ್ಷ್ಮ ಇಷ್ಟೇ. ರಾಮನ ಆಂತರಂಗಿಕ ಬಲ ಹೇಗೆ ಅಂದರೆ, ಯುಧಿಷ್ಠಿರನಿಗೆ ಪಾಂಡವರ ಜೊತೆಗೆ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಅಣ್ಣ ತಮ್ಮಂದರೆಲ್ಲ ಜಗಳ ಆಗ್ತಾರೆ, ನಿನ್ನಿಂದಾಗಿ ಹೀಗಾದ್ರು ಒಳ್ಳೆಯವರಿಗೆ ಯಾವಾಗಲೂ ಕಾಲ ಒಳ್ಳೆಯವ್ರು ಪಡ್ಕೋಬೇಕು, ಒಳ್ಳೆಯವ್ರು ಸಹಿಸ್ಕೋಬೇಕು, ಹೀಗೆ ಹೇಳ್ಕೊಂಡು ಹೇಳ್ಕೊಂಡು ನಮಗೆ ಏನು ಒಳ್ಳೆಯದಾಗಿದೆ, ನೀನೇ ಎಲ್ಲ ಕೆಟ್ಟದ್ದು ಮಾಡ್ತಾ ಬಂದೆ, ಇಷ್ಟೊತ್ತಿಗೆ ಹೋರಾಟ ಮಾಡಿ ಎಲ್ಲ ಆಗೋಗ್ತಿತ್ತು ಅಂತ ಈ ಥರ ತಮ್ಮಂದರು ಬೈತಾರೆ. ಆಗ ಒಂದೇ ಉತ್ತರ ಕೊಡ್ತಾನೆ ಯುಧಿಷ್ಠಿರ, ಧರ್ಮನಿಷ್ಠರಿಗೆ ಮಾತ್ರ ಗೊತ್ತು ಧರ್ಮದ ಬಲ, ಧರ್ಮನಿಷ್ಠೆ ಇಲ್ಲದವರೆಲ್ಲ ಹೀಗೆ ಹಾರಾಡೋದು, ಧರ್ಮನಿಷ್ಠೆ ಇರುವವರಿಗೆ ತಾಳ್ಮೆ ಬೇಕು, ಕಡೆಗೊಂದು ದಿನ ಅದರ ಜಯ ಕಂಡೇ ಕಾಣ್ತಾರೆ ಅಂತ. ಅಂಥ ಬಲ ದಶರಥನ ಮಾತು ನಡೆಸುವಾಗ ರಾಮಚಂದ್ರನಿಗೆ ಇದ್ದಂತಹ ಶಕ್ತಿಯದು. ಅದು ಸಾಮಾನ್ಯವಾದ ದೈಹಿಕ ಶಕ್ತಿಗೆ ಸಂಬಂಧಪಟ್ಟದ್ದಲ್ಲ. ಈ ಫ್ಯಾನ್ ಬೇಡ. ರಾಮನಿಗೆ ಈ ಥರ ಒಂದು ಮಾನಸಿಕವಾಗಿ ಆಂತರಂಗಿಕವಾದ ಬಲವನ್ನು ಬೆಳೆಸಿಕೊಂಡರೆ ಹೇಗೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನು ಅವ ಎಲ್ಲ ಸಂದರ್ಭಗಳಲ್ಲೂ ಮಾಡಿದ್ದಾನೆ. ಹೇಗೆ ಅಂತಂದರೆ, ಅವನಿಗೆ ಹೇಳ್ತಾರೆ ವಿನಯ ಸಂಪನ್ನ, ಎಷ್ಟು ವಿನಯ ಸಂಪನ್ನ ಅಂದರೆ ವಿನಯ ದಾಟಿಯೇ ಗೊತ್ತಿಲ್ಲ ಅಂತ. ಹಾಗಂತ ಯುಕ್ತ ಅಯುಕ್ತ ಮಾತುಗಳು ಬಂದಾಗ ಬಹಳ ಪಕ್ಕಾ ವಾಚಸ್ಪತಿ. ಪರುಷಂ ಯಾರಾದರೂ ಬಹಳ ಕಠೋರ ಮಾತಾಡಿದರೆ ನೋತ್ತರ ಉತ್ತರನೇ ಕೊಡ್ತಿರ್ಲಿಲ್ಲಂತೆ. ತುಂಬ ಕೋಪಿಷ್ಠರು ಬಂದು ಮಾತಾಡಿದರೆ ದೊಡ್ಡವರು ಮೌನವಾಗಿರ್ತಾರೆ. ಅದಕ್ಕೆ ಕಾರಣ ಅವರಿಗೆ ಗೊತ್ತು ಕೋಪದಲ್ಲಿ ಮಾತಿಗೆ ಏನು ಅರ್ಥ ಇಲ್ಲ ಅಂತ, ಸುಮ್ಮನೆ ಇರುವುದೇ ವಾಸಿ ಅಂತ. ಇಂಥ ಎಲ್ಲ ಗುಣಗಳನ್ನು ರಾಮ ತನ್ನ ಪ್ರತಿ ನಡೆ ನುಡಿಯಲ್ಲಿ ತೋರಿಸ್ಕೊಂಡು ಹೋದ. ಎಲ್ಲಿಯವರೆಗೆ ಅಂದರೆ ಸ್ವಲ್ಪ ಇದರ ಕಾರಣವಾಗಿ ಎಂಟು ರಾಮ ತನ್ನ ಜೀವನದಲ್ಲಿ ಹೇಗಿದ್ದ ಅಂದರೆ ಮೃದು ಭಾಷೆ, ಆಮೇಲೆ ಪೂರ್ವ ಭಾಷೆ ಅಂತ. ನಮ್ಮಲ್ಲಿ ಹೇಗೆ ನಾವು ನಡ್ಕೊಂಡು ಹೋಗುವಾಗ ಎದುರಿಗೆ ಯಾರಾದರೂ ಗುರ್ತದವ್ರು ಬಂದರೆ ನಾವು ಹೇಗೆ ಮಾಡೋದು, ಮೊದಲು ಅವ್ರು ಮಾತಾಡಲಿ, ಆಮೇಲೆ ಗುತ್ತಿತ್ತು ಅವರಿಗೆ ನಾನು ಬಂದದ್ದು, ನೋಡೋದಾಗೆ ಮಾಡ್ಕೊಂಡು ಹೋದ್ರು, ನಾನು ಹಾಗೆ ಬಂದೆ, ನಾವು ಮನೆಯಲ್ಲಿ ಬಂದು ಹೇಳುವ ಕ್ರಮ. ಯಾಕೆ ನಮ್ಮ ದೊಡ್ಡಸ್ತಿಗೆ ಅವರು ನನ್ನನ್ನು ಐಡೆಂಟಿಫೈ ಮಾಡಬೇಕು, ಮಾಡಲಿಲ್ಲ ಅಂದರೆ ನಾನು ಮಾಡೋದಿಲ್ಲಪ್ಪ, ಇದು ನಮ್ಮ ಸೊಕ್ಕಿನ ಕ್ರಮ. ರಾಮಚಂದ್ರ ಹಾಗಿರಲಿಲ್ಲವಂತೆ, ಎದುರಿಗೆ ಯಾರು ಅಂದರೆ ತಾನೇ ಹೋಗಿ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ, ಪೂರ್ವ ಭಾಷೆ ಮೊದಲು ಮಾತಾಡುವುದು, ನಕ್ಕು ಮಾತನಾಡಿಸುವುದು. ಇಂಥ ಎಲ್ಲ ಆಂತರಂಗಿಕ ಶಕ್ತಿಗಳನ್ನು ಬೆಳೆಸಿಕೊಳ್ತಾ ಹೋದ ಬಾಲ್ಯದಿಂದಲೇ, ಮತ್ತೆ ಇರುವವರ ಜೊತೆಗೆಲ್ಲ ಹೇಗಿದ್ದ, ಯಾರೋ ಸಿಕ್ಕರೆ ಪ್ರಜೆಗಳಲ್ಲಿ ಯಾರೇ ಸಿಗಲಿ, ಅವ ಸಣ್ಣ ಹುಡುಗ ಸಿಗಲಿ, ಮುದುಕರು ಸಿಗಲಿ, ಹೆಂಗಸರು ಸಿಗಲಿ, ಯಾರೇ ಸಿಗಲಿ, ಅವರನ್ನು ಹಿಡ್ಕೊಂಡು ನಿಲ್ಲಿಸಿ ಹೇಗಿದ್ದೀರಿ, ಮನೆಯಲ್ಲಿ ಹೇಗಿದೆ, ಅಪ್ಪ ಅಮ್ಮ ಹೇಗಿದ್ದಾರೆ, ಅಣ್ಣ ಹೇಗಿದ್ದಾನೆ, ತಮ್ಮ ಚೆನ್ನಾಗಿದ್ದಾನ, ನೀವು ಮನೆಯಲ್ಲಿ ಒಬ್ರು ಮುದುಕರು ಅಜ್ಜಾಜಿನೆಲ್ಲ ಚೆನ್ನಾಗಿ ಹುಡ್ಕೋತೀರಾ, ಹೀಗೆಲ್ಲ ಮಾತಾಡಿಸ್ತಿದ್ದ ಅಂತ ವಾಲ್ಮೀಕಿಗಳು ಬರೆಯುತ್ತಾರೆ. ಏನದರ ಅರ್ಥ, ಮನುಷ್ಯ ಒಳಗೆ ಸುಖದಿಂದ ಇರಬೇಕಾದ್ರೆ ಅವನಿಗೆ ಹೊರಗೆ ಎಲ್ಲರನ್ನೂ ಸುಖದಲ್ಲಿಡುವಂತೆ ಅವನಿಗೊಂದು ಪ್ರಚೋದನೆ ಆಗ್ತದೆ. ರಾಮ ಶಬ್ದದ ಅರ್ಥವೇ ಆನಂದ. ನಾನು ಅದಕ್ಕೆ, ನನಗೆ ಸಂಸ್ಕೃತ ಬರೋದಿಲ್ಲ, ಆದರೆ ಸಂಸ್ಕೃತದಲ್ಲೊಂದು ಬಹಳ ಬ್ಯೂಟಿಫುಲ್ ಆದ ಪ್ರಯೋಗ ಇದೆ, ಏನು ಅಂದರೆ ಗಚ್ಚತಿ ಅಂದರೆ ಬೋಧನು, ಹೋದಕ್ಕರಿಗೆ ಹೇಳುವಂಥದ್ದು, ಆಗಚ್ಚತಿ ಅಂದರೆ ಬಂದನು.
ನಾನು ಯಾವಾಗಲೂ ಒಂದು ಹೊಸ ಕಾಯಿನ್ ಮಾಡೋಣ ಅಂತ ನನಗೆ ಅನಿಸಿರೋದು. ರಾಮ ಅನ್ನೋದು ಆನಂದ, ಅದು ನಮ್ಮಲ್ಲೂ ಆದಾಗ ನಾವು ಆರಾಮ. ಸೊ ಈ ಆಗಚ್ಛತಿ ಅನ್ನುವ ಏನು ವ್ಯಾಕರಣ ಪ್ರಕ್ರಿಯೆ ಇದೆ ಅದನ್ನು ನಾನು ಹೀಗೆ ಭಾವಿಸಿದೆ, ರಾಮ ನಮ್ಮಲ್ಲಿ ಆ ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಮಾಡುವಷ್ಟು ನಮ್ಮೊಳಗಾದರೆ ನಾವೆಲ್ಲ ಆರಾಮ. ಆದರೆ ನಾವೇನಾಗಿದ್ದೇವೆ, ಸಾಯುವ ಹೊತ್ತಿಗಷ್ಟೇ ನೆನೆಯುತ್ತೇವೆ ಹೇ ರಾಮ. ಅದಲ್ಲ, ಈ ಹೇ ರಾಮ ಮತ್ತು ಆರಾಮದ ಮಧ್ಯೆ ತುಂಬ ಕೂದಲೆಳೆಯ ಅಂತರ. ಹೇ ರಾಮಕ್ಕೆ ಆರಾಮವನ್ನು ಮಾಡಿಕೊಳ್ಳುವುದಕ್ಕೆ ಪ್ರಾರಂಭದಲ್ಲಿ ರಾಮನನ್ನು ನೆನೆದದ್ದು ಹನುಮಂತ. ಆದ್ದರಿಂದ ಇಡೀ ರಾಮನ ಬದುಕು ಆತ ನೋಡಿ, ನೀವು ಅವನು ಕಾಡಿಗೆ ಹೋದರೂ ಕೂಡ ಅವನ ಈ ಲೋಕ ಯಾವುದನ್ನು ನಾವು ಅವನ ದಶರಥನ ಅರಮನೆಯ ಸೌಭಾಗ್ಯಗಳು ಅಥವಾ ಸಂಭ್ರಮಗಳು ಸಂಪತ್ತುಗಳು ಅಂತ ಭಾವಿಸ್ತೇವೆ ಅದು ಯಾವುದು ಬೇಡಲಿಲ್ಲ. ಆದರೆ ಇಡೀ ರಾಮಾಯಣವನ್ನು ನೀವು ಕೂಲಂಕಷವಾಗಿ ಓದಿ ನೋಡಿ, ಒಂದೇ ಒಂದು ಶಬ್ದ ಒಂದೇ ಒಂದು ವಾಕ್ಯ ರಾಮಚಂದ್ರ ಅಲ್ಲಿ ಇದ್ರೆ ಚೆನ್ನಾಗಿತ್ತು ಇಲ್ಲಿ ಅದು ಇಲ್ಲ ಅಂತ ಹೇಳಿದ್ದು ನಿಮಗೆ ಸಿಗೋದು. ನಾವು ಎಲ್ಲಿ ಹೋಗ್ತೇವಾ ಅಲ್ಲಿ ಇರುವುದನ್ನು ಆನಂದಗೊಳಿಸುವುದು ಚೈತನ್ಯ ಪೂರ್ಣಗೊಳಿಸುವುದು ನಮ್ಮ ಇರುವಿಕೆಯ ಮೂಲಕ ಆ ಜಾಗಕ್ಕೊಂದು ಶಕ್ತಿಯನ್ನು ತರುವುದಿದೆಯಲ್ಲ ಅದು ರಾಮನ ಗುಣ. ತಾನು ಎಲ್ಲಿದ್ದಾನೆ ಅಲ್ಲಿ ಸಂತೋಷ, ಅವನ ಅರಮನೆಯಲ್ಲಿದ್ದ ಅರಮನೆಯಲ್ಲಿ ಸಂತೋಷ, ವಿಶ್ವಾಮಿತ್ರನ ಜೊತೆಗೆ ಅರಣ್ಯಕ್ಕೆ ಹೋದ ಅಲ್ಲಿ ಸಂತೋಷವನ್ನು ಹೆಚ್ಚಿಸಿದ. ಯಾರದ್ದು? ಋಷಿ ಮುನಿಗಳದ್ದು. ಎಂತೆಂಥ ಕಷ್ಟದಲ್ಲಿದ್ದರು ಋಷಿ ಮುನಿಗಳು, ಯಾವಾಗಪ್ಪ ಈ ರಾಕ್ಷಸರ ತೊಂದರೆ ಅಂತ ಕಷ್ಟಪಡ್ತಿದ್ದ ಋಷಿ ಮುನಿಗಳಿಗೆಲ್ಲ ಸಂತೋಷವನ್ನು ಹಂಚಿ ಬಂದ ತನ್ನನ್ನು ಕೊಟ್ಟುಕೊಂಡು. ಇಲ್ಲಿ ಬಂದು ಅರಮನೆಯಲ್ಲಿ ಸಂತೋಷದಲ್ಲಿದ್ದವನು ಎಲ್ಲರನ್ನು ಕುಡಿಸಿ ನಕ್ಕವನು, ಅಪ್ಪ ಹೇಳಿದ್ದ ನಾನು ಹೋಗ್ತೇನೆ ಅಂತ ಹೊರಟ. ಹೊರಟವನಿಗೆ ಕಾಡಿಗೆ ಬಂದಾಗ ದರ್ಬೆಯ ಮೇಲೆ ಮಲಗಿದ, ಏನು ತೊಂದರೆ ಅವನು ದರ್ಬೆಯ ಮೇಲೆ ಮಲಗುವುದನ್ನು ನೋಡಿ ಲಕ್ಷ್ಮಣ ಮಲಗಲಿಲ್ಲ, ಆದರೆ ಅವನು ಎಂದು ಹೇಳಲಿಲ್ಲ. ಅರೆ ನಾನು ಅಲ್ಲಿದ್ರೆ ಹಂಸಪೂಲಿಕಾ ಕಲ್ಪದಲ್ಲಿ ಮಲಗ್ತಿದ್ದೆ, ಸೀತೆಗೀರಿ ಅಂತ ಕಷ್ಟ, ಆಹಾ ಹೇಳಿಲ್ಲ. ಬದಲಿಗೆ ಏನು ಮಾಡಿದ ನೀವು ಗಮನಿಸ್ಬೇಕು, ಒಂದೊಂದು ಗಿಡ ಮರಗಳನ್ನೆಲ್ಲ ಮುಟ್ಟಿ ಮುಟ್ಟಿ ಹೇಳ್ತಾನೆ ನೋಡಿ, ಇದು ಎಷ್ಟೊಂದ ಹೂ ಬಿಟ್ಟಿದಾಗೋ ಅಲ್ಲೇ ನೋಡು, ಆ ಹಕ್ಕಿ ಹೇಗೆ ಕೂಗ್ತಾ, ಅದು ನೋಡು ಆ ಪಕ್ಷಿ ನೋಡು, ಅದು ನೋಡು ಅಲ್ಲಿ ಹಣ್ಣು ನೋಡು. ಈ ಒಂದೊಂದು ಗಿಡ ಮರಗಳನ್ನು ಕೂಡ ಜೀವ ಚೈತನ್ಯ ತುಂಬಿ ತಾನಿರುವ ಜಗತ್ತನ್ನಾಗಿ ನಿರ್ಮಾಣ ಮಾಡಿದ, ಅದು ಅಂತರಂಗ. ಅದು ಬಹಿರಂಗದಿಂದ ಬಂದದ್ದಲ್ಲ, ನಮ್ಮ ದೈಹಿಕ ಬಲದಿಂದ ಬಂದದ್ದಲ್ಲ, ಅದು ಬಂದದ್ದೆಲ್ಲ ಒಳಗಿನ ಆನಂದ ಹೆಚ್ಚು ಹೆಚ್ಚು ಅವನಲ್ಲಿ ಉದ್ದೀಪನವಾದದ್ದರಿಂದ ಅವನು ಅದನ್ನು ಎಲ್ಲರಲ್ಲೂ ಕಾಣಿಸಲಿಕ್ಕೆ ಸಾಧ್ಯವಾಯಿತು. ಈ ಸ್ಥಿತಿಯಲ್ಲಿ ರಾಮಚಂದ್ರನ ಶಕ್ತಿ ನಮಗೆ ಹನುಮಂತ ಮುಖಾಮುಖಿ ಆಗುವವರೆಗೆ ರಾಮಚಂದ್ರನ ಹೈಟ್ ಯಾವುದು ಅಂದರೆ ನಮಗೆ ಫಿಸಿಕಲ್ ಕೆಪಾಸಿಟಿ ಏನು ಅಂದರೆ ರಾಮಾಯಣ ತೋರಿಸೋದು. ಕರಭೂಷಣರನ್ನಿರಬಹುದು, ಶೂರ್ಪಣಕಿಯನ್ನ ಅಟ್ಯಾಕ್ ಮಾಡುವ ಸಂದರ್ಭಗಳಿರ್ಬೋದು, ಬಂದಂತಹ 14,000 ರಾವಣರ ಸೈನಿಕರನ್ನು ಒಬ್ಬನೇ ಹೊಡೆದೋಡಿಸಿದ್ದಿರ್ಬೋದು, ಅಲ್ಲಿ ಎಲ್ಲ ನಮಗೆ ಕಾಣಿಸಿದ್ದು ರಾಮ ಎಷ್ಟು ಬಲಿಷ್ಠ ಅಂತ. ಇಷ್ಟು ಬಲಿಷ್ಠನಿದ್ದವ ಒಂದೊಂದ್ಸಾರಿ ಅನ್ಸಲ್ವಾ, ಒಂದು ಯಕಶ್ಚಿತ್ ಜಿಂಕೆಯ ಬೆನ್ನು ಹತ್ತಿ ಹೆಂಡತಿಯನ್ನು ಕಳ್ಕೊಳ್ಳೋದ ಅಂತ. ರಾಮ ಬೇರೆ ಬೇರೆ ಆಸ್ಪೆಕ್ಟ್ ಅನ್ನು ನಮಗೆ ತೋರಿಸ್ಲಿಕ್ಕೆ ಈ ಅವತಾರದಲ್ಲಿ ತುಂಬ ಕಸರತ್ತು ಮಾಡಿದ್ದಾನೆ. ದೇವರು ಈ ದೇಹಕ್ಕೆ ಬಂದಾಗ, ಮನುಷ್ಯನಾಗಿ ಬಂದಾಗ ಮನುಷ್ಯನಿಗೆ ಯಾವುದೆಲ್ಲ ಸಾಧ್ಯತೆ, ಮನುಷ್ಯನ ಮ್ಯಾಕ್ಸಿಮಮ್ ಕೆಪಾಸಿಟಿ ಏನು, ಮನುಷ್ಯ ಯಾವ ಹಂತಕ್ಕೆ ಹೋದರೆ ದೇವರಾಗಲಿಕ್ಕೆ ಬರ್ತದೆ ಅದನ್ನೆಲ್ಲ ತೋರಿಸಬೇಕಾಗ್ತದೆ. ನೀವು ನೋಡಿ ಕೃಷ್ಣನ ಅವತಾರದಲ್ಲೂ ಕೂಡ ಸಣ್ಣ ಹುಡುಗ ಕೃಷ್ಣನಾಗಿ ಹುಟ್ಟಿದವನು ಮಾಡಿದ ದೇವಕ್ರಿಯೆಗಳು ಅವನ ಬದುಕಿನ ಎಲ್ಲ ಕಷ್ಟಗಳನ್ನು ನಿವಾರಿಸ್ತಾ ನಿವಾರಿಸ್ತಾ ಅವನನ್ನು ದೇವರನ್ನಾಗಿ ಮಾಡ್ತದೆ. ರಾಮಾಯಣಕ್ಕೆ ಬಂದಾಗ ರಾಮನ ಅವಸ್ಥೆಯನ್ನು ನೋಡಿದರೆ ರಾಮ ಹುಟ್ಟುತ್ತಾ ಅವನ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಬೇಕು, ಯಾಕೆ ರಾವಣನಿಗೆ ಅನುಗ್ರಹವೇ ಮನುಷ್ಯರಿಂದ ಮಾತ್ರ ಸಾಯಬಹುದು, ಉಳಿದವರಿಂದಿಲ್ಲ. ಆದ್ದರಿಂದ ದೇವರು ಮನುಷ್ಯ ಅವತಾರ ತಾಳಲೇಬೇಕಾಯಿತು. ಒಬ್ಬ ದುಷ್ಟನನ್ನು ನಿಗ್ರಹ ಮಾಡಲಿಕ್ಕೆ, ವಧೆ ಮಾಡಲಿಕ್ಕೆ ತಾನು ಮನುಷ್ಯನ ರೂಪದಲ್ಲಿ ಬಂದಂತಹ ಈ ಭಗವಂತ ಮನುಷ್ಯನಾಗಿಯೇ ಎಲ್ಲ ಕಷ್ಟಗಳ ಮಧ್ಯೆ ಹೇಗೆ ದೇವರಾಗುವುದು, ಎಲ್ಲ ಕಷ್ಟಗಳನ್ನು ಸುಖವಾಗಿ ಹೇಗೆ ಪರಿವರ್ತಿಸುವುದು, ನಮಗೆ ಬರುವಂತಹ ಸಾಮಾನ್ಯ ಕಷ್ಟಗಳೇ ಅವನಿಗೂ ಬಂದದ್ದು. ನಾವು ಯಾವುದನ್ನ ಸಾಮಾನ್ಯ ಕಷ್ಟ ನೋಡಿ, ನಮ್ಮಲ್ಲಿ ಇವತ್ತು ರಾತ್ರಿ ಅವನಿಗೆ ಪಟ್ಟಾಭಿಷೇಕ ಅಂತ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ ಸೂರ್ಯೋದಯದ ಮೊದಲು ನಿನಗೆ ಅರಣ್ಯವಾಸ ಅಂತ ಹೇಳುತ್ತಾನೆ ಅಪ್ಪ. ಈ ಎರಡು ಅತಿರೇಕಗಳನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಒಬ್ಬ ಮನುಷ್ಯನಲ್ಲಿ ಇರಬೇಕಾದಂತಹ ನಿಜವಾದ ಗುಣ. ನಮ್ಮಲ್ಲೇನಾಗುತ್ತೆ, ಇವತ್ತು ನಿಮಗೆ MLA ಟಿಕೆಟ್ ಕೊಡೋದಿಲ್ಲ ಅಂತ ಗೊತ್ತಾದ ಮರುದಿವಸ ನಾವು ಇನ್ನೊಂದು ಪಕ್ಷ ಹೇಳ್ತೀವಿ ಅಲ್ವಾ. ಇವತ್ತು ನೀವು ಕ್ಯಾಂಡಿಡೇಟ್ ಅಂತ ಎಣಿಸ್ಕೊಂಡಿರ್ತೀರಿ, ಎಲ್ಲ ಅನೌನ್ಸ್ ಆಗ್ತದೆ, ನನ್ನ ಹೆಸರು ಬರುತ್ತೆ ಅಂತ ಎಣಿಸ್ಕೊಂಡಿರ್ತೀವಿ, ಬರಲಿಲ್ಲ ಅಂದರೆ ನಾವು ನಾಳೆ ಬೇರೆ ಪಾರ್ಟಿ. ಇದು ಮನುಷ್ಯನ ದೌರ್ಬಲ್ಯ. ರಾಮ ಅರೆ
ನಿನ್ನೆ ನನಗೆ ಅರಣ್ಯವಾಸ ಹೇಳಲಿಲ್ಲ, ಪಟ್ಟಾಭಿಷೇಕ ಹೇಳಿದ್ರಿ, ಇವತ್ತು ಅರಣ್ಯವಾಸ ಹೇಳಿದ್ರಿ, ಏನು ಮಾತಾಡಿ. ಗಮ್ಮತ್ತು ಅಂದರೆ ನೀವು ಗಮನಿಸ್ಬೇಕು, ಅವನು ಎಲ್ಲಿಯೂ ಕೂಡ ಅವನಿಗೆ ಪಟ್ಟಾಭಿಷೇಕ ಅಂದಾದ್ರೂ ಅತಿ ಖುಷಿಪಟ್ಟ ವಿವರಣೆಯೇ ಬರುವುದಿಲ್ಲ. ಅವನಿಗೆ ಪಟ್ಟಾಭಿಷೇಕ ಇಲ್ಲ ಅಂದಾಗ ದುಃಖಿಸಿದ ವಿವರಣೆಯೂ ಬರುವುದಿಲ್ಲ. ಎರಡನ್ನೂ ಕೂಡ ಸರಿ ಸಮಾನವಾಗಿ ನೋಡ್ತಾನೆ. ಇದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಶುಭಾಶುಭವು ಪರಿತ್ಯಾಗಿ ತುಲ್ಯನಿಂದ ಸ್ತುತಿರ್ಮೋನಿ, ಇಂಥ ಜ್ಞಾನಿಗಳ ಲಕ್ಷಣ ಅದೆಲ್ಲವೂ ಕೂಡ ನಮಗೆ ಸಾಕ್ಷಾತ್ ಕಣ್ಣಿಗೆ ಕಾಣಿಸುವ ಹಾಗೆ ರಾಮನ ಬುದ್ಧಿ ಅಲುಗಾಡೋದಿಲ್ಲ. ಅದ ಸರಿ, ಇದ ಓಕೆ, ಎರಡಕ್ಕೂ ವ್ಯತ್ಯಾಸ ಸಾಮಾನ್ಯ ಅಲ್ಲ, ಹೇಳುವುದಕ್ಕೆ ತುಂಬ ಸುಲಭ. ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನಾವೇನೆ ನಿನ್ನೆ ರಾತ್ರಿ ನಮಗೆ ಅಂದಿರ್ತಾರೆ ಅಂದ್ಕೊಳ್ಳಿ, ನಿಮಗೆ ನಾಳೆ ಸನ್ಮಾನ ಅಂತ, ನಿಮಗೆ ನಾಳೆ ಬೆಳಿಗ್ಗೆ ಸನ್ಮಾನ ಅಂತ ಅಂದಿರ್ತಾರೆ ಅಂದ್ಕೊಳ್ಳಿ. ನಮ್ಮ ಊರಿನವರು ಬೆಳಿಗ್ಗೆ 4 ಗಂಟೆಗೆ ಅವಮಾನ ಮಾಡ್ತಾರೆ ಅಂತ ಇಟ್ಕೊಂಡು ಏನಾದೀತು ನಮ್ಮ ಕತೆ, ಏನಾದೀತು? ಈ ದೃಷ್ಟಿಯಲ್ಲಿ ನಾವು ರಾಮನನ್ನು ನೋಡಬೇಕು. ಅವನ ಮನಸ್ಥಿತಿ ಅದು ಸಾಮಾನ್ಯ ಮನಸ್ಥಿತಿ ಅಲ್ಲ. ಅವ ಅಲುಗಾಡಲಿಲ್ಲ ಅನ್ನೋದೇ ನಾನು ಹೇಳ್ತಾ ಇರೋದು, ಅದು ದೈಹಿಕ ಶಕ್ತಿ ಅಲ್ಲ, ಅದು ಆಂತರಂಗಿಕ ಶಕ್ತಿ. ಈ ಬಲ ಗಟ್ಟಿ ಇದ್ದವನಿಗೆ ಏನೂ ಆಗಲ್ಲ. ಆದರೆ ಇದು ಒಂದು ಭಾಗವಾದರೆ ಅಷ್ಟೇ ಅವನು ದೈಹಿಕವಾಗಿ ಬಲಿಷ್ಠ ಅನ್ನೋದನ್ನು ಅರಣ್ಯ ಕಾಂಡದ ಆ ಭಾಗ ಅದು ತೋರಿಸಿತು. ಅಯೋಧ್ಯ ಕಾಂಡದ ನಂತರದಲ್ಲಿ ಅವನೇನು ಹೋದ, ಆ ಅರಣ್ಯದಲ್ಲಿ ಅವನು ಹೋರಾಟ ಮಾಡಿದ್ದನ್ನು ನೋಡಿದರೆ ಕೇವಲ ಆಂತರಂಗಿಕ ಶಕ್ತಿಯಲ್ಲ, ದೈಹಿಕ ಶಕ್ತಿಯೂ ಇದೆ. ಮೂರನೆಯ ಶಕ್ತಿ ಈಗ ಭಾರ್ಗವ ಅಣ್ಣ ಹೇಳಿದ್ರಲ್ಲ, ಅದು ಯಾವುದು ಅಂದರೆ ಅದು ಅವನ ಭೌತಿಕವಲ್ಲದ ಆಂತರಂಗಿಕವೂ ಅಲ್ಲದ ಅದು ಭಗವಂತನಿಗೆ ಸಂಬಂಧಪಟ್ಟ ಶಕ್ತಿ. ಅದೂ ಕೂಡ ಅವನಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಏನು ಸೂಚನೆ ಅಂತಂದರೆ, ರಾಮಚಂದ್ರನಿಗೆ ವಿಶ್ವಾಮಿತ್ರರು ಕತೆ ಹೇಳುವಾಗಲೇ ಹೇಳ್ತಾರೆ, ಅಹಲ್ಯೆಯಲ್ಲಿ ಅದೃಶ್ಯಳಾಗಿದ್ದಾಳೆ, ಗೌತಮರು ಅವಳಿಗೆ ಉಶ್ಯಾಪ ಏನು ಕೊಟ್ಟಿದ್ದಾರೆ ಅಂದರೆ, ಯಾವತ್ತು ರಾಮಚಂದ್ರ ಇಲ್ಲಿಗೆ ಬರ್ತಾನೆ ಆವತ್ತು ಅವಳು ಕಾಣಿಸಿಕೊಳ್ತಾಳೆ, ದಯವಿಟ್ಟು ನನ್ನನ್ನು ಮನ್ನಿಸಬೇಕು, ಪಾದ ಸ್ಪರ್ಶ ಮಾಡಿ ಕಲ್ಲಾದ ಅಹಲ್ಯೆಯನ್ನು ಜೀವ ಕೊಟ್ಟದ್ದು ಅಂತ ಎಲ್ಲಿಯೂ ಉಲ್ಲೇಖ ಇಲ್ಲ ರಾಮಾಯಣದಲ್ಲಿ. ರಾಮಾಯಣದಲ್ಲಿ ಉಲ್ಲೇಖ ಏನು ಅಂದರೆ, ನೀನು ಮಾಡಿದ ತಪ್ಪಿಗೆ ನೀನು ಕಾಣಿಸದೇ ಇರು, ಅದೃಶ್ಯಳಾಗು ಅಂತ. ದೃಶ್ಯಳಾಗದೇ ಇರು, ಇದ್ದಿ ನೀನು, ನಿನ್ನಷ್ಟಕ್ಕೆ ನೀನು ಅನುಭವಿಸ್ತಾ ಇದ್ದಿ, ಆದರೆ ಕಾಣುವುದಿಲ್ಲ ಹೊರಗೆ. ನೀನು ಕಾಣಿಸಿಕೊಳ್ಳುವುದು ಯಾವಾಗ, ಯಾವತ್ತು ಭಗವಂತ ಬಂದು ಅಲ್ಲಿ ಕಾಲಿಡ್ತಾನೋ ಆ ಜಾಗಕ್ಕೆ ಆಗ ಅಂತ. ಇದೆಲ್ಲ ಭಗವಂತನ ಏನೋ ಒಂದು ಆವೇಶ ಭಾಗ ಅದು ಇತ್ತಲ್ಲ ರಾಮಚಂದ್ರನಲ್ಲಿ, ಅದನ್ನು ಹೇಳುವುದಕ್ಕೋಸ್ಕರ ಆ ಅಹಲ್ಯೆಯ ಕಥೆ. ಇದಲ್ಲದೆ ಇನ್ನೂ ಒಂದು ಬಹಳ ಶೋಚನೀಯ ಅಂತ ಅನ್ನಿಸುವ ಹಾಗೆ ಒಂದು ಭಾಗ ಬರುತ್ತೆ. ಹೀಗೂ ಅಳುದ ಒಬ್ಬ ಗಂಡು ಅನ್ನಿಸಿಕೊಂಡ ರಾಮ ಅಂತ. ಸೀತೆ ಇಲ್ಲ ಆದಾಗ ನಾವೆಲ್ಲ ಏನು ಭಾವಿಸ್ಬೇಕು, ರಾಮಚಂದ್ರ ಅಂದರೆ ಹೇಗಿರಬೇಕು, ದೇವರಲ್ಲ ಅವನು, ಅಳಬಾರ್ದು, ಅವ ಬಿಕ್ಕಿ ಬಿಕ್ಕಿ ಅಳುತ್ತಾನೆ, ಹೇಗೆ ರೋಧಿಸ್ತಾನೆ ಅಂದರೆ ಸಾಮಾನ್ಯ ಗಂಡ ಸಹಿತ ಹೆಂಡತಿ ಹೋದಾಗ ಅಳಲಿಕ್ಕಿಲ್ಲ ಹಾಗೆ ಅಳುತ್ತಾನೆ. ಪ್ರತಿ ಗಿಡ ಮರವನ್ನು ಕೇಳ್ತಾನೆ, ನಿನಗೆ ಗೊತ್ತಾ, ನೋಡಿದ್ದೀರಾ ನನ್ನ ಸೀತೆ ಎಲ್ಲಿ ಹೋದ್ಲು, ಕಳೆದು ಹೋಗ್ಲಿ, ಯಾಕೆ ನೀನು ನಾನಿಲ್ಲದಾಗ ನೀನು ನೋಡಿಕೋ ಅಂತ ನಾನು ನಿನ್ನನ್ನು ಕೇಳಿಕೊಂಡಿದ್ನಲ್ಲ. ನದಿಯನ್ನು ಕೇಳ್ತಾನೆ, ಗಿಡ ಮರದ ಹಣ್ಣು ಪಕ್ಷಿ ಜಿಂಕೆ ಎಲ್ಲ ಪ್ರಾಣಿಗಳನ್ನು ಪ್ರತಿ ಒಂದನ್ನು ಕೂಡ ಕೇಳುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ರಾಮಚಂದ್ರ. ಅಳುವುದು ಬರೇ ಎರಡು ಸಂದರ್ಭದಲ್ಲಿ, ಒಂದು ಸೀತೆ ಇಲ್ಲವಾದಾಗ, ಎಲ್ಲಿ ವರ್ಣಕುಟಿಯಿಂದ ಆ ಪಂಚವಟಿಯ ಜಾಗದಿಂದ ರಾವಣ ಅಪಹರಿಸಿಕೊಂಡು ಹೋದಾಗ ಎಲ್ಲಿ ಹೋದಳು ಅಂತ ಗೊತ್ತಾಗದೇ ಇದ್ದಾಗ ಸೀತೆಗಾಗಿ ಅಳುವುದು. ಇನ್ನೊಂದು ಬಾರಿ ಅವನು ಅಳುವುದು ವಾಸ್ತವಿಕವಾಗಿ ಸೀತೆ ಮತ್ತೆ ಭೂಮಿ ಪ್ರವೇಶ ಮಾಡ್ತಾಳಲ್ಲ ಉತ್ತರಾಖಂಡ, ಇದೆರಡು ಸಾರಿ ಬಿಟ್ಟರೆ ರಾಮಚಂದ್ರ ಅತ್ತ ಉದಾಹರಣೆಗಳಿಲ್ಲ. ಹಾಗಾದರೆ ಸಾಮಾನ್ಯ ಅಲ್ವಾ, ಒಬ್ಬ ಗಂಡ ಹೆಂಡತಿ ಹೋದ್ಲು ಅಂತ ಅಳ್ತಾನ, ಯಕಶ್ಚಿತ್ ಅನ್ಸಲ್ವ? ಗಮನಿಸಬೇಕು, ಇದು ಈ ಅಳು ಇದೆಯಲ್ಲ ನಮ್ಮ ನಿಮ್ಮ ಹಾಗಿನ ಸಾಮಾನ್ಯ ಅಳು ಅಲ್ಲ, ಅದು ಒಂದು ಮೆಸ್ಸೇಜ್ ಕನ್ವೇ ಮಾಡ್ತಿದೆ. ಏನು ಮೆಸ್ಸೇಜ್ ಕನ್ವೇ ಮಾಡ್ತಿದೆ ಅಂತಂದರೆ, ನಾನು ಕೇವಲ ಒಬ್ಬ ಹೆಂಡತಿಯನ್ನು ರಕ್ಷಿಸಲಿಕ್ಕಾಗದಷ್ಟು ಅವಳನ್ನು ಅನಾಥ ಮಾಡಿದೆನಲ್ಲ. ಇದು ಜಗತ್ತಿನ
ರಕ್ಷಣೆಯನ್ನು ಕೊಡಬೇಕಾದ ಎಲ್ಲರಿಗೂ ಕೊಟ್ಟ ಮೆಸೇಜ್. ರಕ್ಷಣೆ ಮಾಡದೇ ಇರುವ ದೋಷಕ್ಕಾಗಿ ಅಳು. ಇನ್ನೊಂದು ಬಹಳ ಬ್ಯೂಟಿಫುಲ್ ಸಂದರ್ಭ ಬರೋದು, ಸೀತೆಯ ಮೇಲಿನ ಅಗಾಧ ಪ್ರೀತಿಗಾಗಿ ಅಳು. ಯಾವ ಪರಿ ಪ್ರೀತಿಸ್ತಿದ್ದ ಅಂತಂದ್ರೆ ಅಲ್ಲಿ ಎರಡು ಅನ್ನುವ ಭಾವವೇ ಇಲ್ಲ. ಆದ್ರಿಂದಲೇನೆ ಅವನಿಗೆ ವನವಾಸಕ್ಕೆ ಹೋಗುವಂದಾಗ ಅವನ ಅರಮನೆಯಲ್ಲಿ ಅಳ್ಳಿಲ್ಲವಂತೆ. ಯಾವಾಗ ಸೀತೆಯ ಹತ್ರ ಬಂದಲ್ಲ, ತಡ್ಕೊಳ್ಳಿಕ್ಕಾಗದೆ ಕಣ್ಣೀರು ಬಂತು ಅಂತ ವಾಲ್ಮೀಕಿಗಳು ಬರೀತಾರೆ. ಆಗ ಎಲ್ಲರದೊಂದು ವಿಮರ್ಶೆ ಮಾಡ್ತಾರೆ, ಹಾಗಾದ್ರೆ ಅವನಿಗೆ ಅರಣ್ಯಕ್ಕೆ ಹೋಗೋದಕ್ಕೆ ಅಳು ಬಂದಿತ್ತು ಅಂತ. ಅರಣ್ಯಕ್ಕೆ ಹೋಗುವುದಕ್ಕೆ ಅಳು ಬಂದದ್ದಲ್ಲ, ಮತ್ತಾವುದಕ್ಕೆ ಅಳು ಬಂದದ್ದು ಅಂದ್ರೆ ಸೀತೆಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ. ಆಗ ಸೀತೆ ಪ್ರತಿಕ್ರಿಯೆ ಕೊಟ್ಟದ್ದು ನಾನು ಬರ್ತೇನೆ ಅನ್ನೋ ಮಾತು ಬೇರೆ, ಅವನಿಗೆ ಗೊತ್ತಿರಲಿಲ್ಲ ಸೀತೆಯನ್ನು ಕರ್ಕೊಂಡು ಹೋಗ್ತಾನೆ ಅಂತ. ಸೀತೆ ಬಿಡ್ಲಿಲ್ಲ ಆಮೇಲೆ ಕರ್ಕೊಂಡು ಹೋದ ಅದು ಮಾತು ಬೇರೆ, ಪೂರ್ವದಲ್ಲಿ ಸೀತೆ ಬರಲ್ವಲ್ಲ ಅಂತ ಅತ್ತಿದ್ದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಗಮನಿಸಬೇಕಾದದ್ದು, ವಾಲ್ಮೀಕಿಗಳು ನಮಗೆ ಹೇಳುತ್ತಿರೋದು ಅವರಿಬ್ಬರ ಮಧ್ಯೆ ಅಗಾಧವಾದ ಪ್ರೀತಿ ಇತ್ತು ಅಂತ. ಮುದ್ದಳ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಲಂಕೆಯನ್ನ ಐಡೆಂಟಿಫೈ ಮಾಡಿ ಹನುಮಂತ ಬಂದು ಈ ಕಡೆ ಅಷ್ಟು ಸೇನೆಯನ್ನ ಕರ್ಕೊಂಡು ಹೋಗುವುದು ಅಂತ ತೀರ್ಮಾನ ಆಗುತ್ತೆ. ಆ ಸಮುದ್ರದ ಈಚೆ ದಡದಲ್ಲಿ ನಿಂತು ಹೇಗೆ ಹೋಗುವುದು ಅಂತ ಪ್ಲ್ಯಾನ್ ನಡೀತಾ ಇದೆ ಸುಗ್ರೀವಾದಿ ಕಪಿ ಸೇನೆಗಳದ್ದು, ಜೊತೆಗೆ ರಾಮ ಲಕ್ಷ್ಮಣರು ಸುಗ್ರೀವನ ಜೊತೆಗೆ ಚರ್ಚೆ. ಇದರಿಂದ ಆಚೆ ಹೋಗುವುದು ಹೇಗೆ ಅಂತ ಒಂದು ಸಾರಿ ಯೋಚನೆ ಮಾಡುವ ಹೊತ್ತಿಗೆ ತಕ್ಷಣ ಸೀತೆಗೆ, ಅಲ್ಲಿ ಸೀತೆ ಅಲ್ಲಿ ಇದ್ದಾಳೆ, ರಾಮ ಇಲ್ಲಿರುವುದು ಗೊತ್ತಿಲ್ಲ ಅವಳಿಗೆ, ಇನ್ನು ಬರಬಹುದು ಅಂತ ಕಾಯ್ತಿದ್ದಾಳೆ. ಇಲ್ಲಿ ನಿಂತು ರಾಮಚಂದ್ರ ಆ ಸೀತೆಯನ್ನು ನೆನೆದು ಹೀಗೆ ಹೇಳಿದನಂತೆ, ಅಂದು ನಾನು ನೀನು ಮದುವೆಯಾದ ದಿನ ನಮ್ಮಿಬ್ಬರ ನಡುವೆ ಹಾರವಿತ್ತು, ನಾನು ಆ ಹೂವಿನ ಹಾರ ನಮ್ಮಿಬ್ಬರ ನಡುವೆ ಅಂತರ ಸೃಷ್ಟಿ ಮಾಡುತ್ತಿದೆ, ನಮಗೆ ಅಡ್ಡಿ ಅಂತ ಭಾವಿಸಿದ್ದೆ. ಇವತ್ತು ನನ್ನ ನಿನ್ನ ನಡುವೆ ಅಗಾಧ ಸಮುದ್ರ. ಅಂದರೆ ಈ ಪ್ರೀತಿಯ ಇಂಟೆನ್ಸಿಟಿ ರಾಮನಿಗೆ ಏನು ಲೆವೆಲ್ಲಲ್ಲಿತ್ತು ಅನ್ನೋದಕ್ಕೆ ಮುದ್ದಳ ರಾಮಾಯಣದಲ್ಲಿ ಬರುವ ಒಂದು ವಿವರಣೆ. ಅಂಥ ಪ್ರೀತಿಯ ಅಂದರೆ ಮನುಷ್ಯ ಪ್ರೀತಿಯ ಪರಾಕಾಷ್ಠೆ ಹೇಗಿರಬೇಕು ಅನ್ನೋದನ್ನು ರಾಮ ತೋರಿಸಿದ. ಮನುಷ್ಯ ರಕ್ಷಣೆಯನ್ನು ಮಾಡುವಾಗ ಯಾವ ಹಂತಕ್ಕೆ ರಕ್ಷಿಸಬೇಕು ಅನ್ನುವುದನ್ನು ರಾಮಚಂದ್ರ ಅಲ್ಲಿ ತೋರಿಸಿದ. ಇಷ್ಟೆಲ್ಲ ಮಾಡಿ ನಾನು ನಿಮಗೆ ಹೇಳಿದೆ, ತನ್ನ ಸ್ವಂತ ಸಾಮರ್ಥ್ಯ ಎಷ್ಟು ಅನ್ನುವ ಬಲವನ್ನೂ ತೋರಿಸಿದ ನಂತರ ಕಬಂಧನ ಆದೇಶದ ಮೇರೆಗೆ ಅಥವಾ ಅವನು ತೋರಿಸಿದ ದಾರಿಗನುಗುಣವಾಗಿ ಇವರು ಋಷ್ಯಮುಖ ಪರ್ವತಕ್ಕೆ ಬರುವುದು ನಿಮಗೆ ಗೊತ್ತಿರುವ ಸಂದರ್ಭ. ಆಗ ಅಲ್ಲಿಯವರೆಗೆ ರಾಮಾಯಣದಲ್ಲಿ ಹನುಮಂತನ ಸುದ್ದಿ ಇಲ್ಲ. ಏಕಾಏಕಿ ಸುಗ್ರೀವನ ಆದೇಶದ ಮೇರೆಗೆ ಆ ಋಷ್ಯಮುಖ ಪರ್ವತದ ಮೇಲಿನಿಂದ ಈ ಇಬ್ಬರು ಅಂದರೆ ನೋಡಲಿಕ್ಕೆ ಸನ್ಯಾಸಿಗಳ ಹಾಗೆ ಇದ್ದಾರೆ, ಕೈಯಲ್ಲಿ ಶಸ್ತ್ರ ಇದೆ, ಇವರು ಯಾರೋ ವಾಲಿಯ ಕಡೆಯವರೇ ಏನೋ ಅನ್ನುವ ಭಯಕ್ಕೆ ಹನುಮಂತ ಎದುರಾಗದುರಾದದ್ದು ಪ್ರಥಮ ಬಾರಿ. ಏನು ಇಲ್ಲಿ ಒಂದು ಬಹಳ ಬ್ಯೂಟಿ ಏನು ಅಂತಂದರೆ, ತಾನು ಕಪಿಯ ವೇಷದಲ್ಲಿ ಹೋದರೆ ನೋಡಿ, ಪ್ರಥಮ ಬಾರಿಗೆ ರಾಮನಿಗೆ ಮುಖಾಮುಖಿಯಾದ ಹನುಮಂತ ತಾನು ಒಬ್ಬ ಭಿಕ್ಷುವಿನ ವೇಷದಲ್ಲಿ ಹೋಗ್ತಾನೆ. ವಂಚಿಸ್ಲಿಕ್ಕಲ್ಲ, ವಂಚನೆ ಅವನ ಉದ್ದೇಶ ಅಲ್ಲ. ಅವನ ಉದ್ದೇಶ ಏನು, ನನ್ನನ್ನು ನಾನು ಕಪಿಯ ವೇಷದಲ್ಲಿ ಹೋದರೆ ಅವರು ಅಸಡ್ಡೆ ಮಾಡ್ಬೋದು, ಯಾವುದೋ ಮಂಗ ಮಾತಾಡದೆ ಬಿಡ್ಬೋದು. ಸೊ ಸ್ವಲ್ಪ ಭಿಕ್ಷುವಿನ ವೇಷದಲ್ಲಿ ಹೋಗಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಈ ಪ್ರವೇಶ ಪರೀಕ್ಷೆ ಒಂದು ಥರದಲ್ಲಿ ತನ್ನನ್ನು ಪರಿಚಯ ಮಾಡುವ ಪರೀಕ್ಷೆ. ಅದಕ್ಕಾಗಿ ಹಾಗೆ ಬಂದಂತಹ ಹನುಮಂತ ಅವನು ಬಂದು ತನ್ನನ್ನು ಪರಿಚಯಿಸಿಕೊಂಡ ಕೂಡಲೇ ಅವನು ತನ್ನನ್ನು ಪರಿಚಯಿಸಿಕೊಳ್ತಾನೆ. ನಾನು ಸುಗ್ರೀವನ ಕಡೆಯಿಂದ ಬಂದಿದ್ದೇನೆ, ನಾನು ಅಂಥಲ್ಲಿಂದ ಬಂದಿದ್ದೇನೆ, ಇಂಥಲ್ಲಿಂದ ಬಂದಿದ್ದೇನೆ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ, ನಿಮ್ಮನ್ನು ನೋಡಿ ನಮಗೆ ಏನು ಭಯ ಆಗಿದೆ, ನಾವು ಅಲ್ಲಿ ಕೂತು ನಿಮ್ಮನ್ನು ನೋಡಿ ಹೀಗೀಗೆ ಭಾವಿಸಿ ಬರೀ ಎಲ್ಲವನ್ನೂ ಹೇಳ್ತಾರೆ. ಇಡೀ ಕೇಳಿದ ತಕ್ಷಣ ರಾಮ ಈಚೆ ಕಡೆ ಲಕ್ಷ್ಮಣನ ಹತ್ರ ಹೇಳುವುದು, ನಾನ್ ಋಗ್ವೇದ ವಿನೀತಸ್ಯ. ನೋಡಿ, ಇದು ಅವನ ಪ್ರಥಮ ಭೇಟಿಯಲ್ಲಿ ರಾಮ ಅವನನ್ನು ಅಳೆದಾಯಿತು. ನಾನ್ ಋಗ್ವೇದ ವಿನೀತಸ್ಯ, ನಾ ಯಜುರ್ವೇದ ಧಾರಣ, ನಾ ಸಾಮವೇದ. ಅವನು ಯಜುರ್ವೇದ ಋಗ್ವೇದ ಮತ್ತು ಸಾಮವೇದಗಳಲ್ಲಿ ಎಲ್ಲದರಲ್ಲೂ ಕೂಡ ಪ್ರಚಂಡ ಪರಾಕ್ರಮಿ ಅಥವಾ ಕಲಿತು ಬಲ್ಲ ಒಬ್ಬ ವಿದ್ವಾಂಸ ಅನ್ನೋದನ್ನು ಒಂದು ನಾಲ್ಕು ಮಾತುಗಳಲ್ಲಿ ರಾಮ ತಗೊಂಡು ಬಿಟ್ಟ. ಗೊತ್ತಾಗಿ ಆಯ್ತು ಕ್ಯಾರೆಕ್ಟರ್ ಅನಾಲಿಸಿಸ್, ಇಡೀ ಹನುಮಂತ ಎಂಥವ
ಅವನು ಇಷ್ಟು ಯಾಕೆ ಇಲ್ಲದಿದ್ರೆ ಹೀಗೆ ಮಾತಾಡಲಿಕ್ಕೆ ಸಾಧ್ಯ. ಋಗ್ವೇದದಲ್ಲಿ ಪಾರಂಗತನಾಗಿ ಅದರ ವಿನೀತತ್ವವನ್ನು ತನ್ನೊಳಗೆ ಅಂತರ್ಗತ ಮಾಡಿಕೊಳ್ಳದವನು, ಯಜುರ್ವೇದವನ್ನು ಧಾರಣೆ ಮಾಡಿಕೊಳ್ಳದವನು ಮತ್ತು ಸಾಮವೇದದಲ್ಲಿ ಪಾಂಡಿತ್ಯವನ್ನು ಪಡೆಯದವನು ಹೀಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಲಕ್ಷ್ಮಣನ ಕಿವಿಯಲ್ಲೋ ಲಕ್ಷ್ಮಣನ ಹತ್ರ ಮಾತಾಡ. ಯಾಕೆ ಲಕ್ಷ್ಮಣನ ಹತ್ರ ಮಾತಾಡ್ತೇನೆ ಅಂದರೆ ದೂತ ಹನುಮಂತ ರಾಜ ನೇರ ದೂತನ ಹತ್ರ ಮಾತಾಡುವ ಕ್ರಮ ಇಲ್ಲ, ಅದಕ್ಕೆ ಇನ್ನೊಬ್ಬರ ಮಧ್ಯಸ್ಥಿಕೆ. ಸೊ ಲಕ್ಷ್ಮಣನ ಹತ್ರ ಹೇಳ್ತಾನೆ, ಇವರು ಸಾಮಾನ್ಯ ಅಲ್ಲ, ಇಷ್ಟು ಮಾತ್ರ ಹೇಳಲಿಲ್ಲ. ಅವನು ಒಂದಿಷ್ಟು ಗುಣಲಕ್ಷಣಗಳನ್ನು ಕೋಟ್ ಮಾಡ್ತಾನೆ ರಾಮ. ಅವನು ದೀರ್ಘ ಮಾತಾಡಲಿಲ್ಲ, ಅವಸರವಾಗಿ ಹೇಳಲಿಲ್ಲ ಹೇಳಬೇಕಾದದ್ದನ್ನು, ಆಮೇಲೆ ನಿಧಾನವೂ ಮಾಡಲಿಲ್ಲ, ಜೊತೆಗೆ ಅನಗತ್ಯ ಮಾತಾಡಲಿಲ್ಲ. ಕಂಠದಲ್ಲಿ ಒಂದು ಸ್ಥಿರವಾದ ಮಧ್ಯಮ ನಾದವಿತ್ತು. ಎಲ್ಲ ನೋಡಿ, ವ್ಯಾಕರಣದಲ್ಲಿ ಒಂದು ಶಬ್ದ ದೋಷವಿಲ್ಲದೆ ಮಾತಾಡಿದ್ದಾನೆ. ಇಷ್ಟೆಲ್ಲವನ್ನು ರಾಮ ಪ್ರಥಮ ಭೇಟಿಯಲ್ಲಿ ಹನುಮಂತನ ಬಗ್ಗೆ ಹೇಳ್ತಾನೆ. ಪ್ರಶ್ನೆ, ಹನುಮಂತನ ಭಕ್ತಿ ಹೇಗೆ? ನಿಮಗೆ ಎಲ್ಲಿಯೂ ಕೂಡ ಒಂದೇ ಒಂದು ವಾಕ್ಯ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹನುಮಂತ ಹೀಗೆ ಭಕ್ತಿ ಮಾಡ್ತಿದ್ದ, ಅವನಿಗೆ ರಾಮ ಅಂದರೆ ಅಲ್ಟಿಮೇಟು, ರಾಮನನ್ನು ಕಂಡ್ರೆ ಅವನು ನಿಂತ್ಕೊಳ್ತಿರ್ಲಿಲ್ಲ, ಕೂತ್ಕೊಂಡು ಬಿಡ್ತಿದ್ದ, ಅವನ ಪಾದಕ್ಕೆ ನಮಸ್ಕರಿಸ್ತಿದ್ದ, ಅವನನ್ನು ನಿತ್ಯ ಎದೆಯಲ್ಲಿಟ್ಟು ಪೂಜಿಸ್ತಿದ್ದ, ಏನೂ ಬರೆಯಲ್ಲ, ಒಂದೇ ಒಂದು ವಾಕ್ಯ ಇಲ್ಲ. ಹಾಗಾದ್ರೆ ಇದು ಯಾವ ಅರ್ಥದಲ್ಲಿ ಭಕ್ತಿ ಅಂತ ನಾವು ತಿಳ್ಕೊಳ್ಬೇಕು? ನೀವು ಕೃಷ್ಣಾರ್ಜುನರ ಸಂಬಂಧ ನೋಡಿ, ಕೃಷ್ಣಾರ್ಜುನರ ಸಂಬಂಧದಲ್ಲಿ ಎಲ್ಲಿ ಕೂಡ ಅರ್ಜುನನದು ಭಕ್ತಿಯ ಉಲ್ಲೇಖಗಳೇ ಇಲ್ಲ. ಕೃಷ್ಣನು ಅರ್ಜುನ ಬಹಳ ಭಕ್ತಿ ಮಾಡ್ತಿದ್ದ ಅಂತ ಯಾವ ಕಡೆಗೆ ಬರೋದಿಲ್ಲ, ಅದೇ ಕೃಷ್ಣ ಮಾಡ್ತಿದ್ದ ಅಂತ ಬರುತ್ತೆ. ಕೃಷ್ಣ ಅವನನ್ನು ಕಾಣಲಿಕ್ಕೆ ಹಂಬಲಿಸ್ತಿದ್ದ, ಹೋಗ್ತಿದ್ದ, ನೋಡಬೇಕು ಅನ್ಕೋತಿದ್ದ, ಈ ಎಲ್ಲ ಉಲ್ಲೇಖಗಳು ಬರ್ತದೆ. ಕೃಷ್ಣನನ್ನು ಅರ್ಜುನ ಪ್ರೀತಿಸ್ತಿದ್ದ ಅಂತ ಎಲ್ಲಿಯೂ ಕೂಡ ಉಲ್ಲೇಖ ಬರುವುದಿಲ್ಲ. ಎಲ್ಲಿಯವರೆಗೆ ಅಂದ್ರೆ ವಿಶ್ವರೂಪ ದರ್ಶನ ಆದಾಗ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ನಾನು ಅಯ್ಯೋ ಎಂಥ ತಪ್ಪು ಮಾಡಿದ್ನಪ್ಪ, ನೀನು ದೊಡ್ಡವ ಅಂತ ಗೊತ್ತಿಲ್ಲದೆ ನಾನು ನಿನ್ನನ್ನು ಕೃಷ್ಣ ಯಾದವ ಸಖ ಅಂತ ಕಲ್ಲು ಬಿಟ್ಟಿದ್ದೇನೆ ಏಕವಚನದಲ್ಲಿ. ನನಗೆ ನಿನ್ನ ಇಷ್ಟು ದೊಡ್ಡ ಆ ಒಂದು ಅಸ್ತಿತ್ವದ ಅರಿವೇ ಇರಲಿಲ್ಲ, ನಾನು ತಪ್ಪು ಮಾಡಿದೆ ಅಂತ ಕೂಗಿಕೊಳ್ತಾನೆ ಅರ್ಜುನ. ಭಕ್ತ ಆದದ್ದು ಏಕೆ, ಹೇಗೆ ಮತ್ತು ಏಕೆ? ಇಲ್ಲಿ ನೋಡಿ, ಹನುಮಂತ ಎಲ್ಲಿಯೂ ಕೂಡ ನಿನಗೆ ಒಂದೇ ಒಂದು ವಾಕ್ಯದಲ್ಲಿ ನಮಗೆ ಎಲ್ಲಿಯೂ ಕೂಡ ಅವನೊಂದು ನಮಸ್ಕಾರ ಮಾಡಿದ, ರಾಮ ಹೇಳಿದುಕೊಳ್ಳಿ ಆಯಿತು ಅಂತ ಕೈ ಮುಗಿದೆ, ಇಂಥ ವಾಕ್ಯಗಳೇ ಇಲ್ಲ. ಆದರೆ ಹೇಗೆ ಭಕ್ತಿ ಅಂತ ತೀರ್ಮಾನ ಮಾಡುವುದು? ರಾಮ ಆಯ್ಕೆ ಮಾಡಿದ ಭಕ್ತ, ಇವನ ಭಕ್ತಿ ಅವನಿಗೆ ಗೊತ್ತುಂಟೋ ಇಲ್ಲೋ, ರಾಮನಿಗೆ ಗೊತ್ತಾಗಿ ಆಯಿತು, ಇಲ್ಲೊಂದು ಭಾರಿ ಸಾಮರ್ಥ್ಯವುಳ್ಳ ಮಹಾಪರಾಕ್ರಮಶಾಲಿ, ಆಧ್ಯಾತ್ಮದ ದೃಷ್ಟಿಯಿಂದ ಆಧ್ಯಾತ್ಮದ ಒಳಗಿನ ಸತ್ವದ ಯಾವ ಯಜುರ್ವೇದ ಸಾಮವೇದಗಳಿವೆ ಅದನ್ನು ಅಂತರ್ಗತ ಮಾಡಿಕೊಂಡ, ಏಕಕಾಲಕ್ಕೆ ದೈಹಿಕ ಸಾಮರ್ಥ್ಯವುಳ್ಳ, ಪರಾಕ್ರಮಕ್ಕೆ ತುತ್ತ ತುದಿಯ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡಿದ, ಇಂಥ ಎಲ್ಲ ಲಕ್ಷಣಗಳುಳ್ಳ ಮಹಾ ಒಬ್ಬ ವ್ಯಕ್ತಿ ನನ್ನ ಭಕ್ತನಾಗಲಿಕ್ಕೆ ಇವನು ಅರ್ಹ ಅಂತ ಮೊದಲನೆಯ ಮಾತುಗಳಿಂದ ನಾವು ತಿಳಿಬಹುದು. ಪ್ರಥಮ ಮಾತುಗಳಲ್ಲಿ ರಾಮ ಈ ಸೂಚನೆಯನ್ನು ಕೊಟ್ಟ, ಇವನು ನನಗೆ ಅರ್ಹ. ಯಾವುದಕ್ಕೆ? ನಾನು ನನ್ನ ಅರ್ಪಣೆಯನ್ನು ಮಾಡಿ ಇವನನ್ನು ಬೆಳೆಸಬಹುದು, ಇವನು ತನ್ನನ್ನು ಸಮರ್ಪಿಸಿ ನನ್ನನ್ನು ನಂಬಬಲ್ಲ. ಇದು ಈ ಪರಸ್ಪರದ ಆ ಬಾಂಧವ್ಯ ಇದೆಯಲ್ಲ, ಅದು ಬಹಳ ಅಪರೂಪವಾಗಿ ಈ ಒಂದು ಪ್ರಥಮ ಭೇಟಿಯ ಮಾತಿನಲ್ಲಿ ನಮಗೆ ಸ್ಪಷ್ಟವಾಗುವುದು. ಆದ್ದರಿಂದ ನಾವೊಂದು ನೆನಪಿಟ್ಕೊಳ್ಬೇಕಾದ ಸಂಗತಿ, ಭಕ್ತನನ್ನು ದೇವರು ನಿರ್ಮಾಣ ಮಾಡ್ತಾರೆ ಹೊರತು ಭಕ್ತ ದೇವರನ್ನು ನಿರ್ಮಾಣ ಮಾಡುವುದಲ್ಲ. ನನ್ನ ಭಕ್ತ ಇವನು ಅಂತ ನಿರ್ಮಾಣ ಮಾಡಿದ್ದು ರಾಮ. ಇವನೆಲ್ಲ ಅರ್ಥದಲ್ಲಿ ನನಗೆ ಬಹಳ ಪಾತ್ರನಾದವನು ಅಂತ, ಸಿದ್ಧನಾದವನು, ಇವನನ್ನು ಆಯ್ಕೆ ಮಾಡಿದ್ದೇನೆ ಅನ್ನುವ ಹಾಗೆ. ಹಾಗಾಗಿ ಗುರುವು ಶಿಷ್ಯನನ್ನು ಆಯ್ಕೆ ಮಾಡುವ ಹಾಗೆ ದೇವರು ಭಕ್ತನನ್ನು ಆಯ್ಕೆ ಮಾಡಿದ ಪ್ರಸಂಗ ಅದು ಹನುಮಂತನ ಆಯ್ಕೆ. ಅಲ್ಲಿ ಕಾಣಿಸುವುದು ಹನುಮಂತನಿಗೆ ಗೊತ್ತೇ ಇಲ್ಲ ನಾನು ರಾಮ ಭಕ್ತನಾಗಿ ಮುಂದೆ ಕೆಲಸ ಮಾಡಬೇಕು ಅಂತ. ರಾಮ ಅಲ್ಲಿ ತೀರ್ಮಾನ ಮಾಡಿ ಆಯ್ತು, ಇವ ನನ್ನ ಭಕ್ತ, ಇವ ಎಲ್ಲಕ್ಕೂ ಸರಿ. ಇದು ಪ್ರಥಮ. ಇದರ ನೆಕ್ಸ್ಟ್ ಹಂತ ನೋಡಿ, ಅವರನ್ನು ಎತ್ತಿಕೊಂಡರು, ಅದು ಮತ್ತೆ ಅದೇ ಸೂಚನೆ. ಒಬ್ಬ ಭಕ್ತ ಯಾವ ಹಂತಕ್ಕೆ ಸಮರ್ಪಣೆ ಮಾಡದಲ್ಲ ಅಂದರೆ ತನ್ನನ್ನೇ ತಾನು ಕೊಟ್ಟುಕೊಂಡು ಎತ್ತಿಕೊಂಡು ಹೋಗುವವರೆಗೆ ರಾಮಲಕ್ಷ್ಮಣರಿಗೆ ತನ್ನನ್ನು ಅರ್ಪಿಸಿಕೊಳ್ತಾನೆ.
ನೋಡಲಿಕ್ಕೆ ಒಂದು ದೈಹಿಕ ಆಕ್ಷನ್ ಅದು. ಋಷಿಮುಖ ಪರ್ವತಕ್ಕೆ ಎತ್ತಿಕೊಂಡು ಹೋದ ಅಂತ ಅಲ್ವಾ, ನಮಗೆ ಬಹಳ ಸುಲಭವಾಗಿ ಸರಳವಾಗಿ ನಾವು ಭಾವಿಸಿದ್ರೆ ಎತ್ಕೊಂಡು ಹೋದ. ಎತ್ಕೊಂಡು ಹೋದ ಅಂದ್ರೆ ಏನು, ಅವನು ಅವರನ್ನೇ ಎತ್ತಿಕೊಂಡು ಹೋಗುವ ಅಷ್ಟು ಕೆಪಾಸಿಟಿ ಇತ್ತು, ಎತ್ಕೊಂಡು ಹೋದ. ಯಾರಪ್ಪ ಮಾಡ್ತಾರೆ ಅಷ್ಟು ಸರಳವಾಗಿ, ನಮಗೆ ಗೊತ್ತೇ ಇಲ್ಲದ ಒಬ್ಬ ಹೊಸಬನನ್ನು ನಾವು ಅಷ್ಟು ಬೇಗ ಯಾರಿಗಾದ್ರೂ ಬನ್ನಿ ನನ್ನ ಹೆಗಲಲ್ಲಿ ಕೂತ್ಕೊಳ್ಳಿ, ಬನ್ನಿ ನಮ್ಮ ಬೆನ್ನಲ್ಲಿ ಕೂತ್ಕೊಳ್ಳಿ ಅಂತ ಎತ್ಕೊಂಡು ಹೋಗ್ತೇವ? ನಮಗೆ ಎಷ್ಟೇ ಕೆಪಾಸಿಟಿ ಇರಲಿ ಯೋಚನೆ ಮಾಡ್ತೇವೆ. ಆದರೆ ರಾಮ ಏನು ಆಯ್ಕೆ ಮಾಡಿದ್ದ ಅದನ್ನು ಇವನು ಹೌದು ಅಂತ ಪ್ರತಿಸ್ಪಂದಿಸಿ ಆಯ್ತು, ಎತ್ತಿಕೊಂಡು ಹೋದ. ಅಲ್ಲಿ ಮತ್ತೆ ಹನುಮಂತನ ವ್ಯಕ್ತಿತ್ವ ಎಷ್ಟು ಎತ್ತರದ್ದು ಅಂತ ಆ ಎತ್ತಿಕೊಂಡು ಹೋಗೋದ್ರಲ್ಲಿ ಪ್ರಕಟವಾಯಿತು. ಮುಂದಿನ ಸಂಗತಿಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ. ಹನುಮಂತ ವಾಸ್ತವಿಕ ಒಬ್ಬ ಭಕ್ತನಾಗಿ ತುಂಬ ತುಂಬ ನೋಡಿ, ನನ್ನ ಗುರುಗಳು ಪದೇ ಪದೇ ಹೇಳ್ತಿದ್ರು, ಆದರೆ ಹನುಮಂತನ ಹಾಗೆ ಆಗ್ತಿದೆ. ಯಾಕಪ್ಪ ಅಂದರೆ, ಮನುಷ್ಯ ಎಷ್ಟು ಬಲಶಾಲಿ ಆಗಬೇಕು ಅಷ್ಟು ಬಲಶಾಲಿ ಆಗಿಬಿಟ್ಟಿದ್ದ ಹನುಮಂತ. ಮನುಷ್ಯ ಎಷ್ಟು ಬ್ರಹ್ಮಚರ್ಯದ ಉನ್ನತ ಅವಸ್ಥೆಯನ್ನು ತಲುಪಬೇಕು, ಆ ಬ್ರಹ್ಮಚರ್ಯದ ಉನ್ನತ ಅವಸ್ಥೆಯನ್ನು ತಲುಪಬೇಕಿದ್ದ. ಮೂರನೆಯದ್ದು, ಎಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಬೌದ್ಧಿಕತೆ ಜ್ಞಾನ ಎಲ್ಲವೂ ಇದ್ದಾಗ ಅದನ್ನು ದೇವರಿಗೋ ದೊಡ್ಡವರಿಗೋ ಸಮರ್ಪಿಸಿದ ಸಮರ್ಪಣೆಯೂ ಅವನಲ್ಲಿ ಸೇರಿಕೊಂಡು ಬಿಟ್ಟಿತ್ತು. ಈ ಮೂರು ಇದ್ದರೆ ಇನ್ನೇನು ಬೇಕು ಮಗಳೇ ಅಂತಿದ್ದು. ಈ ಮೂರು ಇದೆಯಲ್ಲ, ಏಕಕಾಲಕ್ಕೆ ಒಬ್ಬನಲ್ಲಿ ಅಂತರ್ಗತವಾದದ್ದು ಹನುಮಂತನಲ್ಲಿ. ಆ ಥರದ ವ್ಯಕ್ತಿತ್ವ ಅದು ಪರಾಕಾಷ್ಠೆಯ ಒಂದು ಭಕ್ತನ ಅವಸ್ಥೆ. ಭಕ್ತನಲ್ಲಿ ಪ್ರೀತಿ ಇರುತ್ತೆ. ಭಕ್ತ ಪ್ರೀತಿಯನ್ನ ಸಾಮಾನ್ಯ ಬಾಲ್ಯಾವಸ್ಥೆಯ ಪ್ರೀತಿಯನ್ನು ಭಗವಂತನವರೆಗೆ ಏರಿಸ್ತಾನಲ್ಲ ಆಗ ಭಕ್ತನಾಗ್ತಾನೆ. ನನ್ನ ನಿಮ್ಮಲ್ಲಿ ಎಲ್ಲರಲ್ಲೂ ಪ್ರೀತಿ ಇದೆ. ನಾವು ಮಗುವನ್ನು ಮುದ್ದಾಡ್ತೇವೆ, ಯಾಕೆ ಅದು ನಮ್ಮಲ್ಲಿರುವ ಪ್ರೀತಿಯೇ ಎಕ್ಸ್ಪ್ರೆಷನ್, ಅದು ವಾತ್ಸಲ್ಯ. ನಾವು ನಮ್ಮ ಪ್ರಿಯತಮನನ್ನು ಗಂಡನನ್ನು ಮುದ್ದಾಡ್ತೇವೆ ಅಥವಾ ಗಂಡ ಹೆಂಡತಿಯನ್ನು ಮುದ್ದಾಡ್ತಾನೆ, ಅದು ಪ್ರೀತಿಯ ಇನ್ನೊಂದು ಸ್ವಲ್ಪ ಪ್ರೌಢಾವಸ್ಥೆಯ ಎಕ್ಸ್ಪ್ರೆಷನ್, ಅದು ಪ್ರೇಮವಾಗ್ತದೆ. ಇದೇ ನಮ್ಮ ಒಳಗಿನ ಪ್ರೀತಿ ಇನ್ನೊಂದಿಷ್ಟು ಉನ್ನತಾವಸ್ಥೆಗೆ ಹೋದರೆ ನಾವು ಪೂಜಿಸ್ಲಿಕ್ಕೆ ತೊಡಗ್ತೇವೆ, ಆರಾಧಿಸ್ಲಿಕ್ಕೆ ತೊಡಗ್ತೇವೆ. ಅದು ಮೂರನೆಯ ಹಂತ ಭಕ್ತಿಯದ್ದು. ಆಗ ಪೂಜೆ ಆರಾಧನೆ ಆ ಗೌರವ ಅದರ ಸಹಿತವಾಗಿ ವ್ಯಕ್ತಿ ಅನ್ನುವುದು ಕಾಣದೆ ಭಗವಂತ ಕಾಣಲಿಕ್ಕೆ ಶುರುವಾಗ್ತಾನೆ. ಅದು ನಮ್ಮ ಪ್ರೀತಿಯ ಬಹಳ ಉನ್ನತ ಅವಸ್ಥೆ, ಅದಕ್ಕೆ ಭಕ್ತಿ ಅಂತ ಹೆಸರು. ಹನುಮಂತನಲ್ಲಿ ಇಂಥದೊಂದು ಪ್ರೌಢ ಉನ್ನತ ಅವಸ್ಥೆಯ ಭಕ್ತಿ ಇತ್ತು. ಈ ಪ್ರೌಢ ಉನ್ನತ ಅವಸ್ಥೆಯ ಭಕ್ತಿ ಇದ್ದದ್ದರಿಂದಲೇ ಅದು ಪ್ರೀತಿಗೆ ಕರಗಿತು. ಯಾವ ಪ್ರೀತಿಗೆ ಕರಗಿತು ಗೊತ್ತಾ? ರಾಮಸೀತೆಯ ಪ್ರೀತಿಗೆ ಕರಗಿತು. ಬ್ರಹ್ಮಚಾರಿ ಅವನಿಗೇನಾಗಬೇಕಪ್ಪ, ಗಂಡ ಹೆಂಡತಿ ಬೇರೆ ಆದರೆ ಅವನಿಗೇನು ಸಂಬಂಧ? ಅರೆ ಅದು ಅವ್ರ ತಲೆನೋವು. ರಾಮ ಗಂಡ ಹೆಂಡತಿ ಸೀತೆ ಅವರವರು ಏನಾದರೂ ಅನುಭವಿಸ್ಕೊಂಡ್ರೆ ನೋಡಿ, ಹನುಮಂತ ಮಗುವಾಗಿ ಬಿಟ್ಟ. ಅಪ್ಪ ಅಮ್ಮ ದೂರ ಆದರೆ ಮಗು ಹೇಗೆ ಒದ್ದಾಡ್ತದೆ? ನಮ್ಮಲ್ಲೊಂದು ಮಾತು ಇದೆ, ಅಪ್ಪ ಅಮ್ಮ ದೂರ ಆದರೆ ಮಕ್ಕಳು ಸೇತುವೆ ಆಗಬೇಕು ಅಂತ. ಹನುಮಂತ ವಾಸ್ತವಿಕ ರಾಮ ಸೀತೆ ಅಗಲಿದರಲ್ಲ, ಅಪ್ಪ ಅಮ್ಮ ಅಗಲಿದ ಹಾಗೆ ಅವನಿಗೆ. ಯಾಕೆ? ಅವನ ಪ್ರೀತಿ ಆ ಭಗವಂತನನ್ನು ತಂದೆ ತಾಯಿ ಅಂತ ಭಾವಿಸಿತ್ತು. ಈ ತಂದೆ ತಾಯಿ ದೂರ ಆದದ್ದಕ್ಕೆ ತನ್ನನ್ನು ಸೇತುವೆ ಮಾಡಿಕೊಟ್ಟು ಅರ್ಪಿಸಿ ಅವರನ್ನು ಒಂದು ಮಾಡಿತ್ತು. ಸುಗ್ರೀವನ ಹಾಗೆ ಯಾವುದೋ ಪಟ್ಟ ಪಡೆಯುವ ಅಪೇಕ್ಷೆ ಇರಲಿಲ್ಲ. ಸುಗ್ರೀವನ ಹಾಗೆ ವಾಲಿ ಎನ್ನುವ ಶತ್ರುವನ್ನು ವಧೆ ಮಾಡಬೇಕು ಅನ್ನುವ ಯಾವ ಅಪೇಕ್ಷೆ ಇರಲಿಲ್ಲ. ವಿಭೀಷಣನ ಹಾಗೆ ನಾಳೆಯನ್ನು ಪೀಠ ಸಿಗ್ತದೆ ಸಿಂಹಾಸನ ಸಿಗ್ತದೆ ಅನ್ನುವ ಅಪೇಕ್ಷೆಯ ಹಿಂದೆ ಕೂಡ ಬಂದವನಲ್ಲ. ಹನುಮಂತನಿಗೆ ಯಾವುದೂ ಇಲ್ಲ, ಇದ್ದದ್ದೇನು? ಹೃದಯ ಸಿಂಹಾಸನದಲ್ಲಿ ಇರಬೇಕಾದ ತನ್ನ ತಂದೆ ತಾಯಿ ಅಗಲಿ ಬೇರೆ ಬೇರೆ ಆಗಿದ್ದಾರೆ, ನನ್ನ ಹೃದಯ ಸಿಂಹಾಸನದಲ್ಲಿ ಮತ್ತೆ ಅವರನ್ನು ದೂರ ಇರುವವರನ್ನು ತಂದು ಕೊಡಿಸ್ಬೇಕು. ಇಂಥ ಒಂದು ಪುಟ್ಟ ಮಗುವಿನ ಅಪೇಕ್ಷೆ, ಅದು ಅವನ ಒಳಗಿರುವ ಭಕ್ತಿಯನ್ನುವ ಪ್ರೌಢಾವಸ್ಥೆಯನ್ನು ತಲುಪಿದ ಪ್ರೀತಿಯ ಕಾರಣ. ನೋಡಿ, ಅತ್ಯಂತ ದೊಡ್ಡ ಬ್ರಹ್ಮಚಾರಿಗಳು, ಅತ್ಯಂತ ಶ್ರೇಷ್ಠ ಅವಧೂತರು ಬಹಳವಾಗಿ ಪ್ರೀತಿಸ್ತಾರೆ. ಯಾಕೆಂದರೆ ಪ್ರೀತಿ ಪಾಕವಾಗಿ ವಾಗಿ ಅದು ಎಲ್ಲಿಗೆ ಮುಟ್ಟಿರ್ತದೆ? ಭಗವತ್ ಪ್ರೀತಿಯ ಹಂತಕ್ಕೆ ಮುಟ್ಟಿರ್ತದೆ. ಆದ್ದರಿಂದ ಅವರಿಗೆ ಪ್ರತಿ ಜೀವನದಲ್ಲಿ ಭಗವಂತ ಕಾಣೋದ್ರಿಂದ ಪ್ರತಿಯೊಬ್ಬರೊಟ್ಟಿಗೂ ಪ್ರೀತಿಯ ಮಹಾಧಾರೆ. ಆದ್ದರಿಂದ ಅವಧೂತರೆಲ್ಲ ನಮ್ಮನ್ನು ಪ್ರೀತಿಸ್ತಾರೆ ಅಂತ ನಮಗೆ ಅವರ ಹತ್ರ ಹೋದಾಗೆಲ್ಲ ಅನಿಸುತ್ತೆ, ಇವರು ನಮ್ಮನ್ನು ಪ್ರೀತಿಸ್ತಾರೆ, ಇವರು ನಮ್ಮನ್ನು ಪ್ರೀತಿಸ್ತಾರೆ.
ಇದು ಏನು ಅಂದರೆ ಭಗವಂತ ಅವರಲ್ಲಿ ಆ ಉನ್ನತ ಅವಸ್ಥೆಯ ಪ್ರೀತಿಯ ಪಾಕ ಮಾಡಿ ಅದು ಭಕ್ತಿಯ ಉನ್ನತ ಹಂತ ಮುಟ್ಟಿದ್ದರಿಂದ ಪ್ರೀತಿ ಅಷ್ಟು ಧಾರಾಕಾರ. ಆದ್ದರಿಂದಲೇ ಇಲ್ಲದಿದ್ದರೆ ಯಾವುದೋ ಒಬ್ಬ ಗಂಡ ಹೆಂಡತಿ ಈಗ ನಿನ್ನೆ ಮೊನ್ನೆ ಪರಿಚಯ ಆದವು, ಬೆಟ್ಟದಲ್ಲಿ ಕೂತು ತಮ್ಮ ಕಷ್ಟದಲ್ಲಿರುವ ಹನುಮಂತನಿಗೆ ಇವರಿಗೇನಾದರೆ ಏನು ಅಂತ ಬಿಡಬಹುದಿತ್ತಲ್ಲ, ಅವರಿಗಾಗಿ ಪ್ರಾಣ ಕೊಡಬೇಕು ಅನ್ನುವವರೆಗೆ ಅವನ ಭಕ್ತಿಯ ಉತ್ಕೃಷ್ಟ ಸ್ಥಿತಿ. ಇದು ಒಂದು ಹಂತ. ಈ ಹುಡುಗ, ಈ ಮಗು, ಈ ಭಕ್ತ ನಮ್ಮನ್ನು ಕೂಡಿಸ್ತಾನೆ ಅನ್ನುವುದು ರಾಮನಿಗೆ ಗೊತ್ತಿತ್ತು. ಹೇಗೆ ಅಂತ ನೀವು ಕೇಳಬಹುದು, ಎಲ್ಲಿ ಸೂಚನೆ ಅಂತ. ಅಷ್ಟು ಜನ ಕಪಿಸೇನೆ ಇತ್ತು, ಪೂರ್ವ ದಿಕ್ಕಿಗೊಬ್ರು, ಉತ್ತರ ದಿಕ್ಕಿಗೊಬ್ರು, ಪಶ್ಚಿಮ ದಿಕ್ಕಿಗೊಬ್ರು, ದಕ್ಷಿಣ ದಿಕ್ಕಿಗೊಬ್ರು ಅಂತ ಸುಗ್ರೀವ ಸೇನೆಯನ್ನು ವಿಭಾಗ ಮಾಡಿದ. ಸಂಖ್ಯೆಯಲ್ಲಿ ಕೋಟಿ ಕಪಿಸೇನೆ. ಅವರು ಆಕಾಶದಲ್ಲಿ ಹಾರಿದ್ರೆ 40 ಚದರ ಯೋಜನ ನೆರಳೆ ಆಗ್ತಿತ್ತಂತೆ, ಅಷ್ಟು ಕಪಿಸೇನೆ, ಅಷ್ಟು ದೊಡ್ಡ ಕಪಿಸೇನೆ. ಇಷ್ಟು ಜನ 4 ದಿಕ್ಕುಗಳಿಗೆ ಹೋಗುವಾಗ ರಾಮಚಂದ್ರ ಯಾಕಪ್ಪ ಇಕೋ ಈ ಉಂಗುರ ನಿನ್ನ ಹತ್ರ ಇಟ್ಟುಕೋ ಅಂತ ಹನುಮಂತನ ಹತ್ತಿರವೇ ಕೊಟ್ಟ. ಅಲ್ಲೇ ಸೂಚನೆ ಆಗಿ ಆಗಿದೆ, ನನಗೆ ಸೀತೆಯನ್ನು ತಂದುಕೊಡುವವನು ಇವನು, ಈ ಮಗು, ಈ ಭಕ್ತ ನಮ್ಮ ಇಬ್ಬರನ್ನು ಒಂದು ಮಾಡುತ್ತಾನೆ, ಬೇರೆ ಯಾರೂ ಮಾಡೋದಿಲ್ಲ. ಇನ್ನೂ ಹನುಮಂತನೇ ಗೊತ್ತಿಲ್ಲ ತಾನು ಎಲ್ಲಿ ಹೋಗಬೇಕು ಅಂತ, ಸೀತೆ ಎಲ್ಲಿದ್ದಾಳೆ ಅಂತ ಇನ್ನು ಹುಡುಕುವ ಪೂರ್ವ. ಆಗಲೇ ರಾಮಚಂದ್ರ ಕೊಟ್ಟಾಯಿತು ಉಂಗುರವನ್ನು, ಹೋಗು ಸೀತೆ ಸಿಕ್ಕರೆ ನನ್ನ ಗುರುತಿಗೆ ಈ ಉಂಗುರ ಕೊಡು. ಅದರ ಅರ್ಥ ಏನು, ನಿನಗೆ ಸೀತೆ ಸಿಗ್ತಾಳೆ, ನೀನೇ ಕಂಡು ಬರುವವ ಇಷ್ಟು ಜನರಲ್ಲಿ, ನನಗೆ ಭರವಸೆ ಇದೆ. ಇಲ್ಲಿ ಎರಡು ಕೆಲಸ, ಒಂದು ಭಕ್ತನ ಮುಖಾಂತರ ಭಗವಂತ ತನ್ನ ಕೆಲಸ ಮಾಡಿಕೊಳ್ಳು, ಎರಡನೆಯದ್ದು ತಾನು ಆರಿಸಿದ ಭಕ್ತನಿಗೆ ತನ್ನ ಶಕ್ತಿಯನ್ನು ಧಾರೆ ಎರೆದು ಉಂಗುರವನ್ನು ಕೊಟ್ಟು ಈಗ ನನ್ನ ಆಶೀರ್ವಾದ ನಿನ್ನ ಜೊತೆಗಿದೆ ಅಂತ. ಅದಕ್ಕೆ ಹೆಸರು ಶ್ರೀರಾಮನ ಮುದ್ರೆ ಉಂಗುರ ಅಂತ. ಗಮನಿಸಬೇಕು, ದೊಡ್ಡವರ ಒಂದು ವಸ್ತು ನಮ್ಮ ಬಳಿ ಇದ್ದರೆ, ನಾನಿದು ನನ್ನ ಪಾಲಿಗೆ ಬಂದ, ಅದು ಯಾವ ಜನ್ಮದ, ನನ್ನ ತಂದೆ ಮಾಡಿದ, ಆ ಪುಣ್ಯ ಕಾರ್ಯಕ್ಕೆ ನನಗೆ ದೊರೆತ ಪಾರಿತೋಷಕ ಅಂತ ಭಾವಿಸ್ತೇನೆ, ಅಥವಾ ಭಗವಂತನ ಕೃಪೆ ಅಂತ ಭಾವಿಸ್ತೇನೆ, ಸಾಕ್ಷಾತ್ ದೇವರಿಗೆ ಹಾಕಿದ ಹಾರ ಅಂತ ಹೇಳಿ ನನ್ನ ಕೊರಳಿಗೆ ಹಾಕ್ತಾರೆ. ಇದರಲ್ಲೊಂದು ಶಕ್ತಿ ಇರೋದಿಲ್ವಾ? ಸಾಮಾನ್ಯವಾದ ಒಬ್ಬ ಶ್ರೀರಾಮಚಂದ್ರ ತನ್ನ ಉಂಗುರ ಕೊಡುವುದಂದ್ರೆ ತನ್ನನ್ನು ಕೊಟ್ಟದ್ದಲ್ಲ ಹನುಮಂತನ ಜೊತೆಗೆ, ಸಾಮಾನ್ಯ ಸಂಗತಿಗಳಾಗಲ್ಲ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಒಂದು ಸಂದರ್ಭ ನಿಮಗೆ ಗೊತ್ತು, ಅಗ್ನಿ ಪ್ರವೇಶ ಮಾಡ್ತಾಳೆ ಸೀತೆ. ಸೀತೆ ಅಗ್ನಿ ಪ್ರವೇಶ ಮಾಡುವುದು ರಾಮನ ಉಪಸ್ಥಿತಿಯೇ, ರಾಮನೇ ಆದೇಶ ಮಾಡಿ ಲೋಕಕ್ಕೆ, ತ್ರಿಶು ಲೋಕೇಶು ಅವನು ಹೇಳೋದು, ಸೀತೆ ಪಾಪಾರ್ಹಳಲ್ಲ ಅನ್ನೋದು ಮೂರು ಲೋಕದಲ್ಲಿ ಗೊತ್ತಾಗಬೇಕು. ಆದ್ರಿಂದ ಈ ಒಂದು ಪರೀಕ್ಷೆಯನ್ನು ಒಡ್ಡಿದೆ ಹೊರತು ನನಗಾಗಿ ಅಲ್ಲ ಅಂತ. ಆಗ ಸೀತೆ ಅಗ್ನಿಯನ್ನು ಪ್ರಾರ್ಥಿಸಿ ಪ್ರವೇಶ ಮಾಡ್ತಾಳೆ, ಸುಡೋದಿಲ್ಲ. ಯಾಕೆ ಸುಡಲಿಲ್ಲ? ಸೀತೆಯದ್ದೊಂದು ತಪಸ್ಸಿತ್ತು, ಅದು ಭಾಗ ಬೇರೆ. ಸ್ವಾಮಿ ಕೈಯಲ್ಲಿ ರಾಮನ ಮುದ್ರೆ ಉಂಗುರ ಇರುವಾಗ ಹೇಗೆ ಸುಡೋದು ಅಗ್ನಿ? ಏನು ಸಾಮಾನ್ಯ ಬಲ ಇರ್ತದ? ಒಂದೊಂದು ದೊಡ್ಡವರ ವಸ್ತು ಅದಕ್ಕಾಗಿ ಕಾಯ್ದಿಟ್ಟುಕೊಳ್ತಿದ್ದು. ಹಿಂದಿನವರು ಏನು ಅಂದರೆ, ದೊಡ್ಡವರ ಒಂದು ಚಪ್ಪಲಿ ಇದ್ದರೆ ಅದನ್ನು ಕಾಯ್ದಿಟ್ಟುಕೊಳ್ತಿದ್ದು, ಒಂದು ಅಂಗಿ ಅವರು ಧರಿಸಿದ್ದಿದ್ರೆ ಅದರಲ್ಲಿ ಎಷ್ಟೋ ದಿವಸಗಳ ಕಾಲ ಅದು ಆ ದೊಡ್ಡವರ ಮೈಯ ಯಾವುದೋ ಒಂದು ವೇವಲೆಂತನ್ನು ನಮಗೆ ಪಾಸ್ ಆನ್ ಮಾಡ್ತದೆ ಅನ್ನುವ ಭರವಸೆ ಇತ್ತು. ಒಂದು ಉಂಗುರ ಧರಿಸಿದ್ದನ್ನು, ರಾಮನ ಮುದ್ರೆಯ ಉಂಗುರವನ್ನು ರಾಮ ಸಾಕ್ಷಾತ್ ಹನುಮಂತನಿಗೆ ಕೊಡ್ತಾನೆ ಅಂದರೆ ಅವನು ಎರಡು ಸಂದೇಶವನ್ನು ಕೊಟ್ಟ. ಒಂದು, ನನ್ನ ಕೆಲಸವನ್ನು ಈ ಮಗು ಮಾಡ್ತದೆ ಅಂತ. ಎರಡನೆಯದ್ದು, ನನ್ನ ಸಂಪೂರ್ಣ ಶಕ್ತಿಯನ್ನು ಈ ಮಗುವಿಗೆ ಧಾರೆ ಎರೆಯುತ್ತೇನೆ ಅಂತ. ಸಾಮಾನ್ಯ ಅಲ್ಲ ಮುದ್ರೆ ಉಂಗುರ ಕೊಡುವುದು ಅಂದರೆ, ಕೊಟ್ಟದ್ದನ್ನು ಅವನು ತೆಗೆದುಕೊಂಡು ಹೋಗಿದ್ದಾನೆ. ಹೋದ ನಂತರ ಏನೇನಾಗಿದೆ ನೀವು ಗಮನಿಸಿದ್ದೀರಿ, ಎಲ್ಲ ಸಂಗತಿಗಳು ಅವನು, ನೀವು ಗಮನಿಸಬೇಕು. ಒಬ್ಬ ಭಕ್ತ, ಭಕ್ತನಿಗೆ ಮಾತ್ರ ಅತ್ಯಂತ ಎಚ್ಚರದ ಅವಸ್ಥೆ. ಅದಕ್ಕೇನೆ ಅಧ್ಯಾತ್ಮದ ನಿಜವಾದ ಧ್ಯಾನ ಯಾವುದು ಅಂದರೆ ಟೋಟಲ್ ಅವೇರ್ನೆಸ್ ಅಂತ. ನಮ್ಮಲ್ಲಿ ಹೇಗೆ ಅಂದರೆ, ನಾವು ಹೀಗೆ ಕೂತಿರ್ತೀವಿ, ನಮ್ಮ ಕಣ್ಣು ಮಿಟಕಿಸ್ತಾ ಇರ್ತದೆ, ನಮಗೆ ಗೊತ್ತೇ ಇಲ್ಲದೆ, ನಮ್ಗೆ ಗೊತ್ತೇ ಇಲ್ಲದೆ ನಾವು ಕಾಲಲ್ಲಿ ಬಡಿಸ್ತಾ ಇರ್ತೀವಿ, ನಮ್ಮ ಕೈಯಲ್ಲಿ ಏನೋ ಮಾಡ್ತಿರ್ತೀವಿ, ನಮ್ಮ ಕೈ ಹೀಗೀಗಂತದೆ, ಅಥವಾ ಏನೋ ಬೆರಳನ್ನು ಹಿಂಗೆ ಹಿಂಗೆ ಮಾಡ್ತೀವಿ,
ಅನ್ನೋಂಗ್ಲೇ ಅಲ್ವಾ ಟೋಟಲ್ ಅವೇರ್ನೆಸ್ ಇದ್ದವನು ಏನೂ ಆಗಲ್ಲ. ಅವ ಅಲುಗಾಡ ಹೇಗೆ, ಒಂದು ಹಕ್ಕಿ ಕಾಳು ಹುಡುಕುವಾಗ ಹೇಗಿರ್ತದೆ ನೋಡಿ, ಸೋ ಅಟೆಂಟಿವ್ ಅಂತ ನಾವು ಯಾವುದನ್ನು ಹೇಳ್ತೇವೆ ಅಂದರೆ ಅದು ಅಲುಗಾಡಲ್ಲ, ಹೀಗೆ ಹೀಗೆ ಅಂದರೆ ಕಾಳು ಹುಡುಕುವುದು ಬಿಟ್ಟು ಇನ್ನೊಂದು ಗೊತ್ತಿಲ್ಲ, ಟೋಟಲ್ ಎಚ್ಚರ. ಯಾಕೆ, ಆಹಾರ ಒಂದೇ ಅದರ ಲಕ್ಷ್ಯ, ಭಕ್ತನಿಗೆ ಭಗವಂತ ಒಂದೇ ಲಕ್ಷ್ಯ, ಅತ್ತ ಇತ್ತ ಆದದ್ದು ಏನು ಗೊತ್ತ, ಅಥವಾ ಅತ್ತ ಇತ್ತ ಆದದ್ದಕ್ಕೆಲ್ಲಕ್ಕೂ ಕೂಡ ಭಗವಂತ ಹೊಣೆ ಅನ್ನೋ ಎಚ್ಚರ ಬರುತ್ತೆ. ಆದ್ದರಿಂದಲೇ ಇಡೀ ಅವನ ಲಂಕಾ ಪ್ರಯಾಣ, ಲಂಕೆಗೆ ಹೋಗಿ ಇಳಿದ ಮೇಲೆ ಅವನ ಸೀತೆಯ ಜೊತೆಗಿನ ಅಷ್ಟು ನಡೆ ನುಡಿ ಗಮನಿಸಿ ಎಲ್ಲಿಯೂ ಕೂಡ ಹನುಮಂತ ಎಚ್ಚರ ತಪ್ಪಿದೆ. ಯಾವ ಲವೆಯಲ್ಲ ಅಂದರೆ ಅವನಿಗೆ ನಾನು ಯಾವಾಗಲೂ ಹೇಳೋದುಂಟು, ಒಂದು ಕೂದಲಳಲೆಯ ಎಚ್ಚರ ತಪ್ಪಿದ್ರೆ ಇಡೀ ರಾಮಾಯಣ ಉಲ್ಟಾ ಪಲ್ಟಾ, ಅಥವಾ ಸೀತೆಗೆ ಭಾರಿ ದೊಡ್ಡ ಅನಾಹುತ ಆಗ್ತಿತ್ತು. ರಾಮನಿಗೆ ಎಂದೂ ಸೀತೆ ಸಿಕ್ಕಿರಲಿಲ್ಲ, ಸಿಕ್ಕುವುದಕ್ಕೆ ಸಾಧ್ಯವಾದದಿದ್ದರೆ ಅದು ಹನುಮಂತನೇ ಎಚ್ಚರ. ಮತ್ತೆ ಕಾರಣ ಆ ಟೋಟಲ್ ಭಕ್ತಿ, ನನ್ನನ್ನು ಈಗ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಕ್ಕೆ ಆ ಭಗವಂತ ತೊಡಿಸ್ತಾನೆ. ಸರ್ವಾರಂಭಕ ರೀತಿಯಾಗಿ ನಾನಾಗಿ ಏನು ಮಾಡೋದಿಲ್ಲ, ನಾನು ಮಾಡುವವನಲ್ಲ, ಮಾಡುವವನು ಅವನು, ಅವನು ಮಾಡಿಸುವಾಗ ನನ್ನಲ್ಲಿ ಯಾವುದೇ ದೋಷ ಇಲ್ಲದೆ ಮಾಡಿಸ್ತಾನೆ. ಇದು ಯಾವ ವಾಕ್ಯಗಳಿಲ್ಲ ರಾಮಾಯಣದಲ್ಲಿ, ಆದರೆ ನಿಮಗೆ ಹಾಗೆ ಕಾಣ್ತದೆ. ರಾಮನ ಹನುಮಂತನ ಒಂದೊಂದು ನಡೆಯಲ್ಲಿ ನೀವು ಗಮನಿಸಬಹುದು, ಅವನು ಎಲ್ಲಿಯೂ ಕೂಡ ಎಚ್ಚರ ತಪ್ಪುವುದಿಲ್ಲ. ಒಂದೇ ಒಂದು ಸಲ ನೋಡಿ, ಹೋಗಿ ಆ ಲಂಕೆಗೆ ಎಳೆಯುವಾಗಲೇ ತಕ್ಷಣ ಒಂದು ತೀರ್ಮಾನ ಮಾಡ್ತಾನೆ, ಇಷ್ಟು ದೊಡ್ಡ ಆಕಾರದಲ್ಲಿ ನಾನು ಈಗ ಕಾಣಿಸಿಕೊಂಡ್ರೆ ಕೆಲಸ ಕೇಳ್ತದೆ, ಚಕ್ಕಂತ ಪುಟ್ಟ ಬೆಕ್ಕಿನ ಆಕಾರದ ಕಪಿ ಆಗ್ತಾನೆ. ಅಲ್ಲಿಂದ ಲಂಕಿನಿ ಅಡ್ಡ ಬಾಗಿಲಿಗೆ ಹೋಗಲಿಕ್ಕೆ ಬಿಡದೇ ಇದ್ದ, ಲಂಕೆಯನ್ನು ಪ್ರವೇಶ ಮಾಡಲಿಕ್ಕೆ ಅಡ್ಡಿಯಾದಾಗ ಅವಳ ಜೊತೆಗೆ ಒಂದು ಸಣ್ಣ ಕ್ಯಾಕರಿಸಿ ನೋಡಿ ಇಡದೇ ಯಾವುದನ್ನು ಮುಟ್ಟಿದ್ದಷ್ಟೇ. ದೊಡ್ಡ ಗಲಾಟೆ ಆದರೆ ಗೊತ್ತಾಗ್ತಿತ್ತು ಎಲ್ಲರಿಗೂ, ಇವ ಸಣ್ಣಗೆ ಮುಟ್ಟಿದ, ಹೆಣ್ಣು ಅಂತ ಮೆಲ್ಲಗೆ ಮುಟ್ಟಿದ ಅಂತ, ಬರೀ ಎಡಗೈ. ಆದರೆ ಅವಳು ಧೂಪ ಅಂತ ಬಿದ್ದಳು, ಅಂದರೆ ಅವನು ಎಡಗೈ ಮುಟ್ಟಿದಾಗಲೇ ಅಷ್ಟು ಬಲಶಾಲಿ. ಇನ್ನು ಬಲಗಾಲಿ ಬೇರೆ ಮುಟ್ಟಿದ್ರೆ ಅಥವಾ ಸಂಪೂರ್ಣ ಬಲ ಹಾಕಿದರೆ ಅದು ಬೇರೆ ಮಾತು. ಎಲ್ಲ ಕಡೆ ತಾನು ಮಾಡುವ ಕೆಲಸ ಕೆಡಬಾರ್ದು, ಕೆಲಸಕ್ಕನುಗುಣವಾಗಿ ಹೊರಟದ್ದು ಏನೇ ಇದೆ ಪಡೆಯಬೇಕಾದ್ದು ಸಿಗಬೇಕು. ನೋಡಿ ಅಷ್ಟು ಮಾಡಿ ಒಳಗೆ ಬಂದನಲ್ಲ ಅಂತಃಪುರದಲ್ಲಿ ಏನು ಹುಡುಕ್ತಾನೆ, ಅದು ಹುಡುಕುವ ಕ್ರಮವನ್ನು ನೀವು ಪುಟ ಪುಟಗಳಲ್ಲಿ ನೀವು ನೋಡಬೇಕು. ಹನುಮಂತ ಹುಡುಕುವ ಕ್ರಮ ಅಲ್ಲೆಲ್ಲ ಇರುವುದೇ ಹನುಮಂತನಿಗೆ ರಾಮನ ಭಕ್ತಿ ಎಷ್ಟು ಬಲಿಷ್ಠ ಇತ್ತಲ್ಲ ಆ ಕಾರಣವಾಗಿ ಅದು ಅಷ್ಟು ಅಷ್ಟು ಕೂಲಂಕಷವಾಗಿ ಹುಡುಕಿತು. ಎಲ್ಲ ಹುಡುಕುದು ಹಾಳು ಅವಸ್ಥೆಯಲ್ಲಿ ಇದ್ದ ಹೆಂಗಸರ ಮಧ್ಯೆ ನಿದ್ರಾವಸ್ಥೆ, ಆಮೇಲೆ ಮೈಮೇಲೆ ಬಟ್ಟೆ ಇಲ್ಲ, ಅಲ್ಲಲ್ಲಿ ದೇಹದ ಯಾವ್ಯಾವುದು ಅವಯವಗಳು ಕಾಣ್ತವೆ, ಕುಡಿತದ ಅಮಲಿನಲ್ಲಿದ್ದಾರೆ, ಮಾಂಸ ಚೆಲ್ಲಾಡಿದೆ, ಒಂದು ಥರದ ಕತ್ತಲು ಮತ್ತು ಬೆಳಕಿನ ಮಧ್ಯಾವಸ್ಥೆ, ಯಾರಿಗೂ ಈ ಲೋಕದ ಪ್ರಜ್ಞೆ ಇಲ್ಲ, ತಮ್ಮ ತಮ್ಮ ತುಟಿಗೆ ಇನ್ಯಾವುದೋ ತುಟಿ ತಾಗಿಸ್ಕೋತಾರೆ, ಮತ್ತಾವುದೋ ತೊಡೆಯನ್ನ ತಮ್ಮ ರಾವಣನ ತೊಡೆಯಿಂದ ಭಾವಿಸ್ತಾರೆ, ಏನೇನೋ ವಿಚಿತ್ರ ಅವಸ್ಥೆ. ಎಲ್ಲರನ್ನು ನೋಡ್ತಾನಲ್ಲ, ಎಷ್ಟು ಒಂದು ಒಳ್ಳೆಯ ಭಾವ ಇರಬಹುದು. ನಾನು ಅದಕ್ಕೆ ಹೇಳಿದ್ದೆ, ಅಪ್ಪ ಅಮ್ಮನನ್ನು ಹುಡುಕುವ ಮಗು ಹನುಮಂತ, ಅವನು ಹೇಗೆಲ್ಲ ಹುಡುಕಿದ ಹುಡುಕಿದ ಹುಡುಕಿದ, ಅವನಿಗೆ ಒಂದು ಸಡನ್ ಒಂದು ಜಾಗೃತಿಯಾಯಿತು, ಧರ್ಮಪ್ರಜ್ಞೆ. ಏನು ಧರ್ಮಪ್ರಜ್ಞೆ, ಅವನಿಗೆ ಅನ್ನಿಸ್ತು, ಅಲ್ಲ ನಾನು ಈಗ ಎಲ್ಲ ಪರಧಾರ ಪರಧಾರ ಅವಧಾರಸ್ಯ, ನಾನೀಗ ನೋಡಿದ್ದೆಲ್ಲ ಏನನ್ನು, ಎಲ್ಲ ಬೇರೆ ಬೇರೆ ಹೆಣ್ಣನ್ನು, ಅದು ಎಂಥದ್ದು, ಅವರೆಲ್ಲ ನಿದ್ರೆಯಲ್ಲಿದ್ದಾಗ ನಿರೀಕ್ಷಣ, ನಾನು ಎಲ್ಲ ನಿದ್ರೆಯಲ್ಲಿದ್ದಾಗ ನೋಡಿದ್ದೇನಲ್ಲ, ಮಾಡಬಾರದಿದ್ದ ಕೆಲಸ ಮಾಡಿದೆ, ಇದು ನನ್ನ ಕಡೆಯಿಂದ ಧರ್ಮಲೋಪ, ನಾನು ಮಾಡಬಾರದ ಕೆಲಸ ಮಾಡಿಬಿಟ್ಟೆ, ತಪ್ಪಾಯಿತು ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ತಾನೆ. ಏಕಕಾಲಕ್ಕೆ ಅವನು ಹೇಳೋದು, ಇಲ್ಲ ನಾನು ಯಾರನ್ನು ಕೂಡ ಒಂದು ಸ್ವಲ್ಪವೂ ಮನಸ್ಸಿನ ವಿಕೃತ ಭಾವದಿಂದ ನೋಡಲಿಲ್ಲ. ಮಗು ನೋಡುವಾಗ ನೋಡಿದ್ದೇನು, ಇದು ನನ್ನ ಅಮ್ಮನ, ಇದು ನನ್ನ ಅಮ್ಮನ, ಇದು ನನ್ನ ಅಮ್ಮನ. ಸೀತೆಯನ್ನು ಹುಡುಕಿದ್ದು, ಸೀತೆಯನ್ನು ಹುಡುಕುವಾಗ ಭಾವಾತಿರೇಕಗಳಿಲ್ಲ,
ದೇಹದಲ್ಲಿ ಯಾವುದೇ ವಿಕೃತ ಭಾವ ಉಂಟಾಗುವಂತಹ ಮನಸ್ಥಿತಿ ಇಲ್ಲ. ಅವನದನ್ನು ಎಷ್ಟು ಚಂದ ವಿಮರ್ಶೆ ಮಾಡ್ಕೊತಾನೆ ಅಂದ್ರೆ ನಾನು ಎಚ್ಚರ ತಪ್ಪಲಿಲ್ಲ. ಮತ್ತೆ ಪುನಃ ಅವನು ಸಮರ್ಥನೆ ಪಡ್ಕೋತಾರೆ. ಅಲ್ಲ, ಜಿಂಕೆ ಕಳೆದು ಹೋಗಿದೆ ಅಂದ್ರೆ ನಾನು ಜಿಂಕೆ ಮಧ್ಯೆನೆ ಹುಡುಕಬೇಕಲ್ಲ, ಆನೆ ಕಳೆದು ಹೋಗಿದೆ ಅಂದ್ರೆ ಆನೆ ಮಧ್ಯೆಯೇ ಹುಡುಕಬೇಕಲ್ಲ, ಹಾಗೆ ಅಮ್ಮ ಕಳೆದು ಹೋಗಿದ್ದಾಳೆ ಅಂದ್ರೆ ನಾನು ಈ ತಾಯಿಂದಿರ ಮಧ್ಯೆಯೇ ಹುಡುಕಬೇಕಲ್ಲ. ಎಂಥ ಮನಸ್ಸು ಹನುಮಂತನ ಭಕ್ತಿ, ನಾನು ಅದನ್ನೇ ಹೇಳಿದ್ದು, ಅದು ಉನ್ನತ ಅವಸ್ಥೆಯ ಪ್ರೀತಿ ತಲುಪಿದ್ದರಿಂದ ಅದರಲ್ಲಿ ಕಾಮವಿಲ್ಲ. ನೋಡಿ, ವಾತ್ಸಲ್ಯದ ಭಾಗದಲ್ಲಿ ಮಗುವಿಗೆ ಮುದ್ದು ಕೊಡುವಾಗ ಅದು ಒಂದು ಥರದ ಕಾಮ ಒಳ್ಳದ್ದು. ಯಾವ ಕಾಮ? ನನ್ನ ಮಗು ಅನ್ನುವ ಕಾಮ. ಇದು ನನ್ನ ಮಗು, ಅದರಿಂದ ನನ್ನ ಮಗುವನ್ನು ಮುದ್ದಿಸುತ್ತಿದ್ದೇನೆ ಅನ್ನುವ ಆನಂದವನ್ನು ಅನುಭವಿಸ್ತೇವೆ. ನಂತರದ ಹಂತ, ನನ್ನ ಗಂಡ, ನನ್ನ ಪ್ರಿಯತಮ, ಅಲ್ಲಿಯೂ ಕಾಮ ಇದೆ. ಭಕ್ತಿಯ ಮೂರನೇ ಹಂತದ ಪ್ರೀತಿಗೆ ಬಂದಾಗ ನನ್ನದು ಅನ್ನೋದು ಹೋಗ್ತದೆ. ನಾನು ಅವನಿಗೆ ಸೇರುವವನಷ್ಟೇ, ಅವನು ನನ್ನವನು, ನನಗೆ ಮಾತ್ರ ಅನ್ನುವುದಿಲ್ಲ. ಯಾವ ಭಕ್ತನೂ ಭಗವಂತನನ್ನು ಇವನು ನನಗೆ ಮಾತ್ರ, ಇನ್ನೊಬ್ಬರಿಗಿಲ್ಲ ಅನ್ನುವುದಿಲ್ಲ. ಶಂಕರಾಚಾರ್ಯರ ಒಂದು ಮಾತು ಇದೆ, ನಾನು ನಿನಗೆ ಸೇರುವವ ಅನ್ನುವ ಹಕ್ಕು ನನಗಿದೆ, ನೀನು ನನಗೆ ಸೇರುವವ ಅನ್ನುವ ಹಕ್ಕು ನನಗಿದೆ. ಭಗವಂತನನ್ನ ನಾನು ನಿನ್ನವ ಅಂತ ನಾವು ಅನ್ಬೋದು, ನೀನು ನನ್ನವ ಅಂತ ನಾವು ಹಕ್ಕು ಕ್ಲೇಮ್ ಮಾಡೋಕ್ಕಾಗಲ್ಲ. ಆದ್ದರಿಂದಲೇ ಹನುಮಂತನಿಗೆ ಪ್ರತಿಯೊಬ್ಬರ ಹತ್ರ ಹೋಗಿ ನೋಡಿದಾಗ ಅವನು ಹೇಳ್ತಾನಲ್ಲಿ, ಏನು ಭಾವಾತಿರೇಕಗಳಾಗಲಿಲ್ಲ. ಆದ್ದರಿಂದ ನಾನು ಧರ್ಮಲೋಪ ಮಾಡಲಿಲ್ಲ, ನನ್ನ ಬ್ರಹ್ಮಚರ್ಯ ಹಾಳಾಗಲಿಲ್ಲ. ಇದೆಲ್ಲ ಯಾವ ಹಂತ ಅಂದರೆ ಭಕ್ತಿ ಪ್ರೀತಿಯ ಕಾಮವನ್ನು ಕಳಕೊಂಡ ಪ್ರೀತಿಯ ಉನ್ನತ ಅವಸ್ಥೆ ತಲುಪಿದಾಗ ಉಂಟಾದ ಬ್ರಹ್ಮಚರ್ಯ. ಆದ್ದರಿಂದ ಹನುಮಂತನಿಗೆ ಅದು ಕಷ್ಟವೇ ಆಗಲಿಲ್ಲ. ಯಾರು ಕಾರಣ? ರಾಮನ ಭಕ್ತಿ. ಆದ್ದೇ ಅಥವಾ ರಾಮನಲ್ಲಿ ಹನುಮಂತನ ಭಕ್ತಿ ಇಂಥ ಶಕ್ತಿಯನ್ನು ಪ್ರಚೋದಿಸಿ ಈ ಸಾಧ್ಯತೆ ಅವನನ್ನು ವಿಸ್ತಾರಕ್ಕೆ ಕೊಂಡೊಯ್ದರೆ, ಒಂದು ಮರದ ಕೆಳಗೆ ಕಡೆಗೆ ಶಿಂಶುಪ ವೃಕ್ಷದ ಮೇಲೆ ಕೂತು ನೋಡಿದಾಗ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಅಂದಾಗ ನೀವು ಗಮನಿಸಬೇಕು, ಎಲ್ಲಿಯೂ ಕೂಡ ರಾವಣ ಬರ್ತಾನೆ, ಕಂಡ ಕಂಡಾಗಿ ಮಾತಾಡ್ತಾನೆ, ಹೆಣ್ಣು ಮಕ್ಕಳು ಸುತ್ತ ಇರುವವರು ರಾಕ್ಷಸಿಯರು ಎಂತೆಂಥ ಅವಸ್ಥೆಯಲ್ಲಿರುವವರು ಏನೆಲ್ಲ ಮಾತಾಡ್ತಾರೆ, ಯಾರಿಗೂ ಏನನ್ನು ಮಾತಾಡದೆ ಬರೀ ಕೇಳ್ತಾನೆ ಹನುಮಂತ. ಅದೇ ಹೇಳಿದ್ದು ನಾನು, ಅಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೆಲಸ ಕೆಡ್ತಿತ್ತು. ಹನುಮಂತ ಕೆಲಸ ಕೆಡದ ಹಾಗೆ ಮೌನವಾಗಿ ನೋಡಿದ. ಯಾಕೆ? ನಮ್ಮಲ್ಲಿ ಈಗ ನಮ್ಮ ಧರ್ಮಾವೇಶವನ್ನೇ ನಾವು ಗಮನಿಸಿದ್ರೆ, ನಮ್ಮ ಧರ್ಮಕ್ಕೆ ಬಹಳ ಜನ, ನಾಲ್ಕು ಜನ ಇಲ್ಲಿ ನಿಂತು ಬೈದ್ರೆ ನಮ್ಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ತಡ್ಕೊಳ್ಬೇಕು ಯಾಕೆ? ಹೋರಾಡಬೇಕು ಅಂತ ನೀವು ಎಲ್ಲ ಹೇಳಿ ತಡ್ಕೊಳ್ಬೇಕು. ಬೈಲಿ, ಅವರು ಕಮ್ಮಿ ಮಾಡಲಿ, ಹೊಡೆದಾಡಲಿ, ರಕ್ತ ಚೆಲ್ಲಲಿ, ಏನೂ ಆಗೋದಿಲ್ಲ, ನಮ್ಮ ಧರ್ಮ ಅನ್ನೋದು ಗಟ್ಟಿ. ಆ ಗಟ್ಟಿತನದಲ್ಲಿ ಹನುಮಂತ ಕೂತ, ನನ್ನ ತಾಯಿಗೆ ಬೇಕಾದಷ್ಟು ನಿಂದಿಸ್ತೀನಿ, ನನ್ನ ತಾಯಿಯನ್ನು ಹೊಡಿಲಿ, ನನ್ನ ತಾಯಿಗೆ ಬೇಕಾದ ಮಾತುಗಳನ್ನಾಡಲಿ, ರಾಕ್ಷಸ ಹಿಂಸೆಗಳನ್ನು ಕೊಡಲಿ, ನನ್ನ ತಾಯಿಗೆ ಏನೂ ಆಗುವುದಿಲ್ಲ. ಅದು ಅವನ ಭರವಸೆ. ಆ ಭರವಸೆ ಇದೆಯಲ್ಲ, ಅದು ಭಕ್ತಿಯಿಂದ ಮಾತ್ರ ಬರುತ್ತೆ. ಅದು ದೃಢ ಭಕ್ತಿಯ ಪರಿಣಾಮ. ಅದು ಮತ್ತೆ ರಾಮ ಕೊಟ್ಟ ಶಕ್ತಿ, ಮುದ್ರೆ ಉಂಗುರ ಕೈಯಲ್ಲಿದೆ. ಅವನ ಅಷ್ಟು ಜಾಗ್ರತೆ ನೋಡಿ. ರಾಮಾಯಣದ ಇಡೀ ಕಥೆ ಯಾವುದನ್ನು ದಶರಥ ತನ್ನ ಹೆಂಡತಿಗೆ ಮಾತು ಕೊಟ್ಟಲ್ಲಿಂದ ತೊಡಗಿ ಇಲ್ಲಿಗೆ ಬಂದವರೆಗೆ ಕಥೆಯನ್ನು ಹೇಳುತ್ತಾನೆ. ಮತ್ತೆ ಪುನಃ ರಾಮನ ಕಥೆಯ ಹಾಗೆ ಹನುಮಂತ. ಆಗಲೂ ಸೀತೆಗೆ ಅವನು ಏಕಾಏಕಿ ಉಂಗುರ ಕೊಡಲಿಲ್ಲ. ಎಚ್ಚರ ನೋಡಿ, ಅವಳು ಮೊದಲೇ ಮರದಲ್ಲಿ ಕೂತು, ನಾನು ಹನುಮಂತ, ರಾಮನಿಂದ ಕಳಿಸಲ್ಪಟ್ಟ ದೂತ, ನನಗೆ ರಾಮ ನಿಮಗೆ ಉಂಗುರ ಕೊಡು ಅಂದಿದ್ದಾನೆ ಅಂತ ಏಕಾಏಕಿ ಕೊಟ್ಟಿದ್ರೆ ಕೆಲಸ ಕೆಡಬಹುದು. ಹೌದಾ ಅಲ್ವಾ? ಯೋಚನೆ ಮಾಡಿ, ನಮ್ಗೆ ಅನುಮಾನ ಇದ್ರೆ ಅವನು ಕೊಟ್ಟದನ್ನು ತೆಗೆದು ಬಿಸಾಡ್ತೇವೆ ನಾವು. ಅನುಮಾನ ಮೊದಲು ಕ್ಲಿಯರ್ ಆದ್ಮೇಲೆ ಅವನು ಕೊಟ್ಟದನ್ನು ತಗೊಳ್ಳು, ಅಲ್ಲಿವರೆಗೆ ತಗೊಳ್ಳಲ್ಲ. ಇವ ಮೋಸ ಮಾಡಲಿಕ್ಕೆ ರಾಮನ ವೇಷದಲ್ಲಿ ಬಂದು ಅಥವಾ ಹನುಮಂತನ ದೂತನ ವೇಷದಲ್ಲಿ ಬಂದ್ಕೊಂಡು ರಾಮನ ದೂತ ಅಂತ ಹೇಳ್ಕೊಂಡು ಈಗ ನನಗೆ ಉಂಗುರ ಕೊಡ್ತಾನೆ, ನಾನು ಇವನಿಗೆಲ್ಲ ಶರಣಾಗೋದಿಲ್ಲ, ಇವನು ಉಂಗುರ ಅಲ್ಲ, ಅದ್ರ ಅಪ್ಪನನ್ನು ಕೊಟ್ಟು ನಾನು ನೋಡಲ್ಲ ಅಂತ ಎಲ್ಲಿಯಾದರೂ ನೋಡು ಬಿಡ್ಬೋದು. ಅನುಮಾನ ಸಂಪೂರ್ಣ ಕ್ಲಿಯರ್ ಆಗುವವರೆಗೆ ಉಂಗುರ ಕೂಡ ಕೊಡಲಿಲ್ಲ. ಎಲ್ಲವೂ ಕೂಡ ಹನುಮಂತನ ಭಕ್ತಿಯ ಪರಾಕಾಷ್ಠೆಯಿಂದ ಬಂದಂತಹ ಎಚ್ಚರ. ನಾನು ಅದನ್ನೇ ಹೇಳೋದು, ನಮ್ಮ ಒಳಗೆ ಭಗವದ್ ಧ್ಯಾನ ಬಹಳ ಗಟ್ಟಿ ಸ್ಥಿರವಾದ ಮೇಲೆ ನಮ್ಗೆ ಅಂಥ ಎಚ್ಚರ ಬರ್ತದೆ. ಅಲ್ಲಿಯವರೆಗೆ ನಮ್ಮ ಎಚ್ಚರಗಳೆಲ್ಲ ಬಾಹ್ಯ ಪ್ರಜ್ಞೆಗೆ ಸಂಬಂಧಪಟ್ಟಗಳು. ಆಂತರಂಗಿಕ ಎಚ್ಚರ ಅಂತ ಬರುವುದು ಈ ಥರದ ಒಂದು ಆಂತರಂಗಿಕ ಭಕ್ತಿ ಗಟ್ಟಿಯಾದಾಗ. ಅದು ಗಟ್ಟಿಯಾಯಿತು, ಅವ ಆ ಸ್ಥಿತಿ ತಲುಪಿದ.
ಎಲ್ಲ ಆದಮೇಲೆ ಸೀತೆಗೆ ಕೊಡಬೇಕಾದ ಭರವಸೆ ಕೊಟ್ಟು ಒಂದು ಕೈ ನೋಡಿಯೇ ಬಿಡುವಂತ ಇಡೀ ಲಂಕೆಯನ್ನು ಸುಟ್ಟನ್ನು ಸುಡುವ ಕೆಲಸ ಮಾಡಿದನಲ್ಲ, ಅಲ್ಲಿ ಒಂದು ಕಡೆ ಎಚ್ಚರ ತಪ್ಪಿದ ಹಾಗೆ ವಾಲ್ಮೀಕಿಗಳು ಮಾತಾಡಿಸ್ತಾರೆ. ಅವನು ಎಚ್ಚರ ತಪ್ಪಿದ್ದಾನೆ ಇಲ್ವಾ ಪ್ರೂವ್ಡ್ ಅಲ್ಲ, ಆದರೆ ಅವನು ತಕ್ಷಣ ಒಂದು ಎಚ್ಚರ ತಪ್ಪಿದ ಹಾಗೆ ಒಂದು ಮಾತು ಹೇಳ್ತಾನೆ ಎಲ್ಲ ಸುಟ್ಟಾದ ಮೇಲೆ. ಅರೇ ನಾನು ಅಲ್ಲಿ ಸೀತೆಯನ್ನು ಸುಟ್ಟನೋ ಏನೋ, ಯಾಕೆ ಎಲ್ಲ ನಾಶ ಆಗಿದೆ, ಸೀತೆಯನ್ನು ಸುಟ್ಟನೇನು ಅಂತ. ಆದರೆ ವಾಲ್ಮೀಕಿಗಳು ಆ ಮಾತು ಯಾಕೆ ಹೇಳಿದರು, ಭಕ್ತನ ಮುಖಾಂತರ ಒಂದು ಸಂದೇಶ ಕೊಡಲಿಕ್ಕಿತ್ತು ವಾಲ್ಮೀಕಿಗಳಿಗೆ. ಏನು ಸಂದೇಶ ಅಂದರೆ, ಮುಂದೆ ಅಗ್ನಿ ಪ್ರವೇಶ ಮಾಡುವವಳಿದ್ದು ಸೀತೆ, ಆ ಅಗ್ನಿ ಪ್ರವೇಶದಲ್ಲಿ ಸೀತೆ ಸುಡುವುದಿಲ್ಲ ಅನ್ನುವುದನ್ನು ಇಲ್ಲಿ ಪ್ರೂವ್ ಮಾಡಲಿಕ್ಕೋಸ್ಕರ ಹನುಮಂತನ ಮುಖಾಂತರ ಕೆಲವು ಮಾತುಗಳನ್ನು ಆಡಿಸಿದರು ವಾಲ್ಮೀಕಿಗಳು. ನಾ ಅಗ್ನಿಹೇ ಅಗ್ನವು ಪ್ರವರ್ತತೆ ಅಂತ ಒಂದು ಮಾತನ್ನು ಹನುಮಂತ ಹೇಳ್ತಾನೆ. ಏನದು, ಒಂದು ಬೆಂಕಿ ಇನ್ನೊಂದು ಬೆಂಕಿಯನ್ನು ಸುಡುವುದಿಲ್ಲ ಅಂತ. ಕಲ್ಯಾಣಿ ಸೀತೆ ಕಲ್ಯಾಣೇನ ನಶಿಷ್ಯತಿ, ಅವಳು ನಾಶವಾಗುವುದಿಲ್ಲ. ಯಾಕೆ ಅಂದರೆ ನಾ ಅಗ್ನಿಹೇ ಅಗ್ನವು ಪ್ರವರ್ತತೆ, ಒಂದು ಬೆಂಕಿ ಇನ್ನೊಂದು ಬೆಂಕಿಯನ್ನು ಸುಡೋದಿಲ್ಲ, ಒಂದು ಮಾತು. ಈ ಕಡೆ ಸೀತೆಯ ಪ್ರಾರ್ಥನೆ ಏನು, ರಾಕ್ಷಸಿಯ ಮುಖಾಂತರ ಗೊತ್ತಾಗುತ್ತೆ, ನಿನ್ನ ಹತ್ರ ಮಾತಾಡಿದ ಕಪಿ ಇತ್ತಲ್ಲ ಅದಕ್ಕೆ ರಾವಣ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾನೆ, ಇವಳ ಎದೆಯೆಲ್ಲ ಪಕಪಕ ಉರಿಯಕ್ಷವಾಗುತ್ತೆ ಸಂಕಟ. ನನ್ನ ಏಕಮಾತ್ರ ಸಂದೇಶವಾಹಕ ಬಂದವನು ಈಗ ಸುಟ್ಟು ಹೋದರೆ ಕಥೆ ಏನು, ಅವಳು ಪ್ರಾರ್ಥಿಸಿಕೊಳ್ಳುವುದು ಅಗ್ನಿಯನ್ನು, ಅವಳು ಕೇಳಿಕೊಳ್ತಾಳೆ ಅಗ್ನಿ ಅಂತ ಅಲ್ಲ. ಒಂದು ವೇಳೆ ಯದಿ ಅಸ್ತಿ ಏಕಪತ್ನಿ ವ್ರತಂ, ಯದಿ ಅಸ್ತಿ ಚರಿತಂ ತಪಃ, ಯದಿ ಅಸ್ತಿ ಪತಿ ಶುಶ್ರೂಷ, ಇವೆಲ್ಲ ನಾನು ಮಾಡಿದ್ದು ಹೋದಾದರೆ ಶೀತೋಭವ ಹನುಮತಃ ಶೀತೋಭವ, ಆ ಹನುಮಂತನಲ್ಲಿ ತಂಪಾಗು. ಅಲ್ಲಿ ನೋಡಿ ಇವಳು ಈ ಮಾತು ಹೇಳಿದ್ದಷ್ಟೇ ಈಚೆ ಕಡೆ ಹನುಮಂತ ಹೇಳ್ತಾನೆ, ದೃಶ್ಯತೆ ದೃಶ್ಯತೆ ಮಹಾಜ್ವಾಲ. ಅವನು ಹೇಳುವ ಮಾತು ಹನುಮಂತ ಬಾಯ ನೋಡಿ ಹೇಳ್ತಾನೆ, ದೃಶ್ಯತೆ ಮಹಾಜ್ವಾಲ. ಹಾಗಂತ ಕರೋತಿ ನಚ ಮೇ, ಏನು ನೋಡಿದ್ರೆ ಅಂದ್ರೆ ನೋಡ್ಲಿಕ್ಕೆ ಭಾರಿ ಉರಿಯುವ ಅಗ್ನಿ, ಆದರೆ ನನಗೆ ಏನೂ ಮಾಡ್ತಿರ್ಲಿಲ್ಲ ಅಷ್ಟು ಮಾತ್ರ ಹೇಳಲಿಲ್ಲ ಅವನು. ಸಾಂಗೂಲಾಗ್ರೆ ಪ್ರತಿಷ್ಠಿತ ಏನು, ನನ್ನ ಬಾಲದ ತುದಿಯಲ್ಲಿ ಒಂದು ಪ್ರತಿಷ್ಠಿತವಾದ ಏನಿದೆ ಅಂದ್ರೆ ಶಿಶಿರಸ್ಯ ಸಂಪಾದ. ಈ ಚಳಿಗಾಲದ ಮಂಜಿನ ಗಡ್ಡೆ ಕೂತ ಹಾಗೆ ಇದೆ ಅಂತ ನೋಡಿ ಅವನಿಗೆ ಅನುಭವ. ಮಂಜುಗಡ್ಡೆ ಬಾಲದ ತುದಿಯಲ್ಲಿ ಇದ್ದ ಹಾಗೆ ಆಯ್ತು ಅಂತ ಹೇಳ್ತಾನೆ ಹನುಮಂತ. ಅಲ್ಲಿ ಸೀತೆ ಪ್ರಾರ್ಥಿಸ್ತಾಳೆ ಅವನಿಗೆ ತಂಪಾಗು ಸುಡುಬೇಡ ಅಂತ, ಇಲ್ಲಿ ಇವಳು ಹೇಳ್ತಾಳೆ ನನ್ನ ಬಾಲದ ತುದಿಯಲ್ಲಿ ಚಳಿಗಾಲದ ಮಂಜಿನ ಗಡ್ಡೆ ಕೂತ ಅನುಭವ ಆಗ್ತದೆ, ನೋಡ್ಲಿಕ್ಕೆ ಸುಡುವ ಅಗ್ನಿ ಭಾವದಿಂದ ಅನುಭವದಿಂದ ಬರೇ ತಂಪು ಶೀತಲ ಗಡ್ಡೆ ಇದ್ದ ಆಗಿದೆ ಅಲ್ಲ, ಏನು ಸೂಚನೆ? ಸೂಚನೆ ಏನು ಅಂದ್ರೆ ಸೀತೆಯ ಪ್ರಾರ್ಥನೆಯಲ್ಲಿ ಅಗ್ನಿ ತಂಪಾಗ್ತಿದ್ದ ಅಂತ. ಅಗ್ನಿಯನ್ನು ಪ್ರಾರ್ಥಿಸಿಕೊಂಡ್ರೆ ಸೀತೆಗೆ ಅಗ್ನಿ ಒಲಿಯುತ್ತಿದ್ದ ಅಂತ. ಆ ಕೊನೆಗೊಂದು ಅಗ್ನಿ ಪ್ರವೇಶದಲ್ಲಿ ಯಾಕೆ ಸುಡಲಿಲ್ಲ, ಇಲ್ಲಿ ಪ್ರೂಫ್, ಇಲ್ಲಿ ಪ್ರೂಫ್ ಅದು, ಇಲ್ಲಿ ಸಮರ್ಥನೆಗಳು, ಸುಡಕ್ ಸಾಧ್ಯ ಇಲ್ಲ ಅಂತ. ಈ ಮಾತುಗಳನ್ನೆಲ್ಲ ಹೇಳುವಾಗ ಅವರ ನಡುವೆ ಇರುವಂತಹ ಬಾಂಧವ್ಯವನ್ನಷ್ಟೇ ಹೇಳಲಿಲ್ಲ, ಇದನ್ನು ಭಕ್ತ ನಮಗೆ ಕಮ್ಯುನಿಕೇಟ್ ಮಾಡಿದ. ಕಮ್ಯುನಿಕೇಟ್ ಮಾಡಿಸಿದ್ದು ವಾಲ್ಮೀಕಿಗಳು ಪರಮ ಭಕ್ತನಾದ ಹನುಮಂತನ ಮುಖಾಂತರ. ಅವರನ್ನು ಅಗ್ನಿ ಸುಡುವುದಿಲ್ಲ. ಯಾಕೆ? ಅಗ್ನಿಯನ್ನು ಕುರಿತು ಸೀತೆ ತಪಸ್ಸು ಮಾಡಿದರೆ ನನ್ನ ಬಾಲದ ತುದಿಯಲ್ಲಿರುವ ಬೆಂಕಿ ಕೂಡ ಶೀತಲ ಗೆಡ್ಡೆಯಾಯಿತು. ಇದೆಲ್ಲವನ್ನ ಹೇಳಲಿಕ್ಕೋಸ್ಕರ ಎಚ್ಚರ ತಪ್ಪಿದ ಹಾಗೆ ಮಾಡಿತ್ತು, ಹೊರತು ಎಚ್ಚರ ತಪ್ಪಲಿಲ್ಲ. ಅದು ಅವನಿಗೆ ಗೊತ್ತು ಕೂಡ ಆಯಿತು, ಸೀತೆ ಸಾಯಲ್ಲ ಅಂತ ಗೊತ್ತಾಯಿತು. ಅಗ್ನಿ ಅಗ್ನಿಯನ್ನು ಸುಡಲ್ಲ, ಸಾನಿದ್ದ ಹೇ ಅವಳು ಸುಡಬಹುದು ಅಗ್ನಿಯನ್ನು,
ನಕಾಮಗ್ನಿ ಪ್ರದಕ್ಷತಿ, ಒಂದು ಅಗ್ನಿ ಅವಳನ್ನು ಸುಡುವುದಕ್ಕೆ ಸಾಧ್ಯವಿಲ್ಲ ಅಂತೆಲ್ಲ ಅವನು ತೀರ್ಮಾನ ಮಾಡ್ತಾನೆ. ಇದೆಲ್ಲವನ್ನು ಯಾಕೆ ಭಕ್ತನ ಮುಖಾಂತರ ಹೇಳಿದ್ರು ಅಂದರೆ, ನಾವು ಭಾವಿಸುವ ಸಾಮಾನ್ಯ ಅವಸ್ಥೆಯಲ್ಲಿ ಅಗ್ನಿ ಮತ್ತು ಸೀತೆ ಇಲ್ಲ. ಅಗ್ನಿ ಮತ್ತು ಸೀತೆ ಅನ್ನುವುದನ್ನು ನೋಡಬೇಕಾದ ವೇವಲೆಂತ್ ಬೇರೆ. ಅವರಿಗೆ ಕಾಣಿಸಬಹುದಾದ, ಅವರು ಪರಸ್ಪರ ತಲುಪಬಹುದಾದ ಹಂತ ಬೇರೆ. ಇದೆಲ್ಲವನ್ನು ಹೇಳಲಿಕ್ಕಿತ್ತು ಹನುಮಂತನಿಂದ. ಅದನ್ನು ಹೇಳಿಸಿ ಹನುಮಂತನ ಭಕ್ತಿಗೆ ಅದರ ಪರಾಕಾಷ್ಠೆ ಎರಡು ಸಾರಿ. ಅಂದರೆ ರಾಮ ತನ್ನ ಶಕ್ತಿಯೇ ಹನುಮಂತನ ಭಕ್ತಿ ಅಂತ ಒಪ್ಪಿಕೊಂಡಾಗಿತ್ತು. ಯಾಕೆ ಗೊತ್ತಾ, 14,000 ಜನರನ್ನು ಗೆದ್ದವನಿಗೆ ತಾನು ಹೋಗಿ ಹುಡುಕ್ಲಿಕ್ಕೆ ಬರ್ತಿರ್ಲಿಲ್ವ ಸೀತೆಯನ್ನು? ಹನುಮಂತ ಬೇಕಿತ್ತ? ರಾಮ ಇನ್ನೊಂದು ಮುಖ ತೋರಿಸಿದ, ನನಗಿಂತ ಭಕ್ತ ದೊಡ್ಡವ. ಹಾಗಾಗಿ ಹನುಮಂತನನ್ನು ಮುಂದೆ ಮಾಡಿದ್ದು, ತಾನು ಹಿಂದೆ ನಿಂತದ್ದು. ಹನುಮಂತನ ಮೂಲಕ ಜಗತ್ತಿಗೆ ಸಂದೇಶ ಏನು? ನನ್ನಕ್ಕಿಂತ ಭಕ್ತ ದೊಡ್ಡವ, ನಾನು ಅನಾಥವಾದಾಗ ನನ್ನನ್ನು ಕಾಯುವವ ಭಕ್ತ. ಈ ಸೂಚನೆ ಕೊಡಲಿಕ್ಕೆ ಹನುಮಂತನನ್ನು ಮುಂದೆ ಮಾಡಿದ. ಇದರ ಪರಾಕಾಷ್ಠೇ ಯುದ್ಧಕಾಂಡದ ಆರಂಭ. ಅವನು ಸೀತೆಯನ್ನು ನೋಡಿ ಅವಳಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಮುದ್ರೆಯುಂಗುರವನ್ನು ಸೀತೆಗೆ ಕೊಟ್ಟು ಮರಳಿ ನಂದಿಗೆ ಬಂದು, ಅಲ್ಲ ಮರಳಿ ಈ ಭಾಗಕ್ಕೆ ಬಂದು ಆ ವಿಂಧ್ಯಾ ಪರ್ವತದ ಪತಿಸೇನೆಯನ್ನು ಸೇರಿ ಮತ್ತೆ ಸುಗ್ರೀವನಿದ್ದಲ್ಲಿಗೆ ಹೋಗಿ, ನಾನು ಹುಡುಕಿ ಬಂದಿದ್ದೇನೆ ರಾಮಚಂದ್ರ ಅಂತ ಹೇಳ್ತಾನೆ. ಆ ಸುದ್ದಿ ಕೇಳಿದನಲ್ಲ ರಾಮ, ಪ್ರಥಮ ಬಾರಿಗೆ ರಾಮನಿಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಯಿತು. 11 ತಿಂಗಳ ಬಳಿ ಅವಳ ಸ್ಥಿತಿ, ಅವಳಿರುವ ರೀತಿ, ಅಲ್ಲಿರುವ ಲಂಕೆ ಎಲ್ಲವನ್ನೂ ಹನುಮಂತ ಹೇಳಿ ರಾಮಚಂದ್ರನ ಉತ್ತರ ಬಹಳ ಚೆನ್ನಾಗಿ. ರಾಮ ಹೇಳ್ತಾನೆ, ನಾನೀಗ ನಿನಗೆ ಏನಾದರೂ ಕೊಡಬೇಕು. ಯಾಕೆ, ನೀನು ಅಷ್ಟು ಒಳ್ಳೆಯ ಸುದ್ದಿ ತಂದಿದ್ದಿ. ಹಿಂದಿನ ಕಾಲದಲ್ಲಿ ಒಳ್ಳೆಯ ಸುದ್ದಿ ತಂದವನಿಗೆ ರಾಜ ತನ್ನ ಕೊರಳಲ್ಲಿದ್ದ ಹಾರ ಹಾಕ್ತಿದ್ದ, ತನ್ನ ಸೊಂಟದ ಪಟ್ಟಿ ಕೊಡ್ತಿದ್ದ, ಕೈಯಲ್ಲಿದ್ದಷ್ಟು ವಜ್ರವು ಮತ್ತೊಂದು ಉಡುಗೊರೆ ಕೊಡ್ತಿದ್ದ. ರಾಮ ಅಲ್ಲಿ ಏನೂ ಇಲ್ಲದೆ ಕಾಡಿಗೆ ಬಂದವ. ಅವನ ಬಳಿ ಏನೂ ಇರಲಿಲ್ಲ ಆಭರಣಗಳು. ಆಗ ರಾಮ ಹೇಳ್ತಾನೆ, ನಾನು ಈಗ ನಿನಗೆ ನನ್ನನ್ನಲ್ಲದೆ ಬೇರೆ ಏನನ್ನು ಕೊಡಲು, ಆದ್ದರಿಂದ ನಾನು ನಿನ್ನನ್ನು ಗಾಢವಾಗಿ ಆಲಿಂಗಿಸ್ತೇನೆ ಅಂತ ಆಲಿಂಗಿಸಿದ. ಆಲಿಂಗನ ಭಾರತೀಯ ಪರಂಪರೆ ನಮಗೆ ಕಾಣಿಸುವುದು ಒಂದು ಕೃಷ್ಣಾರ್ಜುನರ ಆಲಿಂಗನ, ಇನ್ನೊಂದು ಹನುಮಂತ ಮತ್ತು ರಾಮರ ಆಲಿಂಗನ. ಇಬ್ಬರೂ ಕೂಡ ಪರಮ ಭಕ್ತರಿಗೆ ಕೊಟ್ಟ ಪೂರ್ಣ ಸಮರ್ಪಣೆ. ಯಾರು ಆಲಿಂಗನ ಮಾಡುವುದು ಅಂತ ಒಂದು ಸಾರಿ ಯೋಚನೆ ಮಾಡಿ. ಮಗುವನ್ನು ಹೀಗೆ ಬಗಲಲ್ಲಿ ಹೋಗ್ತಿದ್ರೆ ಇಳಿಸ್ಬೇಕು, ಮಡಿಲಲ್ಲಿ ಹೋಗ್ತಿದ್ರೆ ಒಂದು ಹೊತ್ತಿನ ನಂತರ ಇಳಿಸ್ಬೇಕು, ಹೊಟ್ಟೆಯಲ್ಲಿ ಹೋಗ್ತದ್ದನ್ನು ಒಂದು ಹಂತದಲ್ಲಿ ಇಳಿಸ್ಬೇಕು. ಇಳಿಸಲಿಕ್ಕೆ ಬೇಡ, ಈ ಮಗುವನ್ನು ಎಂದೂ ಇಳಿಸಬಾರದು ಅನ್ನುವವನು ಹೃದಯದಲ್ಲಿ ಇಟ್ಟುಕೊಳ್ಳು. ಅದು ಆಲಿಂಗನ. ಅದನ್ನು ರಾಮಚಂದ್ರ ಹನುಮಂತನಿಗೆ ಕೊಟ್ಟ. ನಾನು ನಿನ್ನನ್ನು ಹೃದಯದಲ್ಲಿ ಇಟ್ಟಿದ್ದೇನೆ, ನಿನ್ನನ್ನು ಯಾವತ್ತೂ ಇಳಿಸುವುದಿಲ್ಲ. ಇದು ರಾಮ ಕೊಟ್ಟ ಪಾರಿತೋಷ. ಇನ್ನು ಸೀತೆ ಕೊನೆಗೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆಗುವಾಗ ಎಲ್ಲರೂ ಇದ್ದಾರೆ, ಹನುಮಂತನೂ ಇದ್ದಾನೆ, ಕಪಿಸೇನೆ ಇದೆ, ಸುಗ್ರೀವ ವಿಭೀಷಣ ಎಲ್ಲರ ಉಪಸ್ಥಿತಿ, ಭರತ ಶತ್ರುಘ್ನರಿದ್ದಾರೆ, ಅಲ್ಲಿ ಯಾರು ಇಲ್ಲ ಅಂತಿಲ್ಲ, ಎಲ್ಲ ಅಗತ್ಯ ಮೊದಲಾದ ಋಷಿ ಮುನಿಗಳಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ರಾಮಚಂದ್ರ ತಾನು ಇವತ್ತು ಪಟ್ಟಾಭಿಷಿಕ್ತನಾದ ನೆನಪಿಗೆ ಒಂದು ಮುತ್ತಿನ ಹಾರವನ್ನು ಸೀತೆಗೆ ಹಾಕ್ತಾರೆ.
ಕೂಡ ಸಂಬಂಧವಾಗಿದೆ. ಇಂತ ಒಂದು ಕ್ಷೇತ್ರದಲ್ಲಿ ಈ ಮಾತಿನ ಮೂಲಕ ಒಳ್ಳೆಯ ಒಂದು ವಾತಾವರಣದಲ್ಲಿ ನಿಮ್ಮ ಯಾಕೆ ಭಕ್ತರು ಅನ್ನೋದು ಭಗವಂತನ ಸ್ವರೂಪ ಅನ್ನುವ ಅರ್ಥದಲ್ಲಿ ನಿಮ್ಮಂತಹ ಭಕ್ತರ ಮುಂದೆ